ಗುರುದೇವರ ಆಜ್ಞೆಯಂತೆ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ ಗುರುಸ್ತುತಿ ಮತ್ತು ಮಂಗಳಾಚರಣೆ ಶ್ಲೋಕದೊಂದಿಗೆ. ಸರ್ವರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರ ಪರವಾಗಿ ಗುರುದೇವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರ. ಓಂ ಶ್ರೀಗಣೇಶಾಯ ನಮಃ. ಓಂ ಮಹಾಸರಸ್ವತ್ಯೈ ನಮಃ. ಪ್ರಾರ್ಥನಾಶ್ಲೋಕಗಳು ಭಗವದ್ಗೀತಾ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿಓಂ. ಗುರುದೇವರ ಹತ್ರ ಈಗ ತಾನೇ ಮಾತಾಡ್ತಾ ಇದ್ದಾಗ ಒಂದು ಅರಿಕೆ ಮಾಡಿಕೊಂಡೆ. ಗುರುದೇವ, ನಿಜವಾದ ಅರ್ಥದಲ್ಲಿ ಮಹನೀಯರು, ಮಹಾತ್ಮರು, ಮಹಾಪುರುಷರು ಆದಿಶಂಕರಾಚಾರ್ಯರಿಂದ ಹಿಡಿದು ಇಲ್ಲಿ ತನಕ ಏನು ಭಾಷ್ಯವನ್ನ ವಿವರಣೆಯನ್ನ ಕೊಟ್ಟಿದ್ದಾರೆ, ಭಗವಂತನ ವಾಣಿ, ಭಗವಂತನ ಉಪದೇಶ, ಆ ನಿಜವಾದ ಉಪದೇಶ ಇವತ್ತಿನಿಂದ ಪ್ರಾರಂಭ. ಯಾಕಂದ್ರೆ ಗುರುಗಳು ಕೇಳಿದರು ಉಪದೇಶ ಪ್ರಾರಂಭ ಆಯಿತಾ ಅಂತ. ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. 11ನೇ ಶ್ಲೋಕ 2ನೇ ಅಧ್ಯಾಯ ಸಾಂಖ್ಯಯೋಗ. ಭಗವಂತನ ಉಪದೇಶ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಅದನ್ನು ಹೇಗೆ ಹೇಳಬೇಕು? ಈ ಮನುಷ್ಯನಿಗೆ ಸಾಧ್ಯವಿಲ್ಲ. ಮಹಾತ್ಮರು ಹೇಳಿದ್ದನ್ನು ಹೇಳೋ ಕೆಲಸ ಅಂದರೂ ಸಹ ಅದನ್ನು ಸರಿಯಾಗಿ ಅರ್ಥೈಸೋದು ಕಷ್ಟ. ಇಟ್ ಈಸ್ ಸೋ ಡಿಫಿಕಲ್ಟ್ ಫಾರ್ ಎ ಆರ್ಡಿನರಿ ಅಜ್ಞಾನಿ ಲೈಕ್ ದಿಸ್ ಪರ್ಸನ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯು ಹೂ ಕೆನಾಟ್ ಇವನ್ ಅಂಡರ್ಸ್ಟ್ಯಾಂಡ್ ABCD ಆಫ್ ವೇದಾಂತ. ಹೌ ಟು ನೆರೇಟ್ ದಿ ಕಾಮೆಂಟ್ರಿ ಗಿವನ್ ಬೈ ಮಹಾಪುರುಷಸ್ ಇನ್ಕ್ಲೂಡಿಂಗ್ ಅವರ್ ಗುರುದೇವ್ ಆನ್ ವಾಟ್ ದ ಲಾರ್ಡ್ ಈಸ್ ಟೆಲಿಂಗ್. ಐ ನೀಡ್ ಯುವರ್ ಬ್ಲೆಸ್ಸಿಂಗ್ಸ್, ಯು ಹ್ಯಾವ್ ಟು ಹೆಲ್ಪ್. ದೆನ್ ಹಿ ಸೆಡ್ ಸ್ಮೈಲಿಂಗ್ಲಿ, ಯಸ್ ಯು ಸ್ಟಾರ್ಟ್. ಸೊ ಅಗೇನ್ ಬೋಯಿಂಗ್ ಅವರ್ ಹೆಡ್ ಟು ಇಸ್ ಲೋಟಸ್ ಫೀಟ್, ವಿ ಆರ್ ಸ್ಟಾರ್ಟಿಂಗ್ ಟುಡೇ. 11th ಶ್ಲೋಕ. Before that, last time we had stopped it. Tamuvacha Hrushikeshaha Prahasan Niva Bharata Senayor Ubayor Madhye Vishidantam Idam Vachaha Prahasan Niva Idam Vachaha Hrushikeshaha. After listening to all sorts of arguments, logical arguments of Arjuna, with a serene smile on his lips, Lord started his upadesha. ಈ ಎರಡನೇ ಅಧ್ಯಾಯದಲ್ಲಿ ಸಾಂಖ್ಯಯೋಗ ಅಂತ ಇಟ್ಟಿರತಕ್ಕಂತಹ ಅಧ್ಯಾಯದ ಶೀರ್ಷಿಕೆ ಏನಿದೆಯಲ್ಲ, ಇಲ್ಲಿ ಒಂದು ಮುಖ್ಯವಾದ ಸಮಾಚಾರ. ಕಲಿಯುಗ ಪ್ರಾರಂಭದ ನಂತರದಲ್ಲಿ ಬಂದಂತಹ ಸಾಂಖ್ಯ ದರ್ಶನ ಬೇರೆ, ಕಪಿಲ ಮಹಾಮುನಿಗಳಿಂದ ಬಂದಿರತಕ್ಕಂತಹ ಸಾಂಖ್ಯ ದರ್ಶನ ತತ್ವ ಬೇರೆ, ಭಗವಂತ ಇಲ್ಲಿ ಹೇಳ್ತಾ ಇರೋ ಸಾಂಖ್ಯ ಯೋಗ ಬೇರೆ. ಎರಡೂ ಒಂದೇ ಶಬ್ದ ಆದರೆ ಇಲ್ಲಿ ವ್ಯತ್ಯಾಸ ಇದೆ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ವಾಟ್ ಈಸ್ ಗಿವನ್ ಬೈ ಕಪಿಲ ಮಹರ್ಷಿ ಆಸ್ ಎ ಸಾಂಖ್ಯ ದರ್ಶನ ಅಂಡ್ ದ ವರ್ಡ್ ಸಾಂಖ್ಯ ಈಸ್ ಯೂಸ್ಡ್ ಬೈ ಲಾರ್ಡ್ ಹಿಮ್ಸೆಲ್ಫ್. ದಿಸ್ ಸಾಂಖ್ಯ ಯೋಗ ರೆಫರ್ಸ್ ಟು ದಿ ಅಲ್ಟಿಮೇಟ್ ಜ್ಞಾನ ನಿಷ್ಠಾ ಯೋಗ. ಅಲ್ಟಿಮೇಟ್ ಜ್ಞಾನ, ಅಲ್ಟಿಮೇಟ್ ಅದ್ವೈತ ಸ್ಥಿತಿ, ವೇರ್ ಏಕಂ ಏವ ಅದ್ವಿತೀಯಂ ಅಸ್ತಿ. ಇರುವುದು ಒಂದೇ ಪದಾರ್ಥ, ಇರುವುದು ಒಂದೇ ವಸ್ತು. ಆ ಒಂದೇ ವಸ್ತು ಎಲ್ಲಾ ರೂಪದಲ್ಲಿ ಅನೇಕ 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 ರೂಪದಲ್ಲಿ ಮಾರ್ಪಾಡಾಗಿ ಕಾಣ್ತಾ ಇದೆ ಜಗತ್ತಿನ ರೂಪದಲ್ಲಿ. ಮೂಲತಃ ಪರಮಾರ್ಥತಃ ಇರತಕ್ಕಂತಹದ್ದು ಒಂದೇ ವಸ್ತು ಅನ್ನೋದು ಪರಮಾತ್ಮನ ದೃಷ್ಟಿಯಲ್ಲಿ ಬಂದಿರತಕ್ಕಂತಹ ಸಾಂಖ್ಯನಿಷ್ಠ, ಸಾಂಖ್ಯ ಬುದ್ಧಿ, ಆ ಜ್ಞಾನ ಬುದ್ಧಿ, ಅದನ್ನು ಸಾಂಖ್ಯ ಅಂತ ಈ ಕರೀತಾರೆ.
ಈ ಎರಡನೇ ಅಧ್ಯಾಯ ಯಾಕೆ ಬಹಳ ಮುಖ್ಯ? ವೈ ದಿ ಸೆಕೆಂಡ್ ಚಾಪ್ಟರ್ ಇಸ್ ಸೋ ಇಂಪಾರ್ಟೆಂಟ್? ಇಟ್ ಹಸ್ ಸೋ ಮೆನಿ ಶ್ಲೋಕಾಸ್, ಅಪ್ ಟು 72 ಶ್ಲೋಕಾಸ್. ದಿ ಎಂಟೈರ್ ಸಮರಿ ಆಫ್ ಭಗವದ್ಗೀತಾ ಇನ್ ದಿ 18 ಚಾಪ್ಟರ್ಸ್, ವಾಟ್ ಲಾರ್ಡ್ ರಿಪೀಟೆಡ್ಲಿ ಟೆಲ್ಸ್ ಇನ್ ಡಿಫರೆಂಟ್ ವೇಸ್ ಇಂಟರ್ಪ್ರಿಟೇಷನ್, ಸೋ ದಟ್ ಮ್ಯಾನ್ ಕೈಂಡ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಎ ಸೆನ್ಸಿಬಲ್ ವೇ. ಆಲ್ ದಟ್ ಇನ್ಫಾರ್ಮೇಶನ್ ಲಾರ್ಡ್ ಹಿಮ್ಸೆಲ್ಫ್ ಹ್ಯಾಸ್ ಪುಟ್ ಇನ್ ಎ ನಕ್ಷಲ್ ಫಾರಂ ಹಿಯರ್. ಇಡೀ 18 ಅಧ್ಯಾಯದಲ್ಲಿ ಭಗವಂತ ಏನು ಉಪದೇಶವನ್ನು ಕೊಟ್ಟಿದ್ದಾನಲ್ಲ, ಅದನ್ನ ಮೊದಲೇ ಸಂಕ್ಷೇಪವಾಗಿ, ಸುಲಭವಾಗಿ, ನೇರವಾಗಿ, ನಿಖರವಾಗಿ ಅರ್ಥ ಆಗಲಿ ಅಂತ ಎರಡನೇ ಅಧ್ಯಾಯದಲ್ಲೇ ತಿಳಿಸಿಬಿಟ್ಟಿದ್ದಾನೆ. ಆಲ್ ದಟ್ ಇಸ್ ಟು ಬಿ ಸೆಡ್ ಹ್ಯಾಸ್ ಬಿನ್ ಸೆಡ್ ಇನ್ ಸೆಕೆಂಡ್ ಚಾಪ್ಟರ್ ಇಟ್ ಸೆಲ್ಫ್. ಆಲ್ ದಟ್ ಇಸ್ ವಾಟ್ ಹಿ ಟೆಲ್ಸ್ ಲೇಟರ್ ಇನ್ ಥರ್ಡ್ ಚಾಪ್ಟರ್ ಅಪ್ ಟು 18 ಚಾಪ್ಟರ್ ಇಸ್ ಅ ರಿಪಿಟೇಷನ್ ಆಫ್ ವಾಟ್ ಆಲ್ರೆಡಿ ಹ್ಯಾಸ್ ಬಿನ್ ಟೋಲ್ಡ್. ಇಲ್ಲಿ ಹೇಳಿದ್ದೇ ಮುಂದೆ ವಿಶದವಾಗಿ ಬರುತ್ತೆ. ಈ ಸಾಂಖ್ಯಯೋಗ ಅಂತಕ್ಕಂತಹ ಎರಡನೇ ಅಧ್ಯಾಯದಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ? ಮೊದಲು ಆ ಏಕನಿಷ್ಠ ಜ್ಞಾನ ಸ್ವರೂಪ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಅದ್ವೈತ ಸ್ಥಿತಿ ಅಂದ್ರೆ ಏನು, ನಮ್ಮ ನಿಜವಾದ ಸ್ವರೂಪ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ನಿತ್ಯ ಅಂದ್ರೆ ಏನು, ಅನಿತ್ಯ ಅಂದ್ರೆ ಏನು, ಅದರ ಬಗ್ಗೆನೇ ವಿವರಣೆ. ಡೈರೆಕ್ಟ್ಲಿ ಈಸ್ ಗಿವಿಂಗ್, ಹೀ ಇಸ್ ಇಂಪಾರ್ಟಿಂಗ್ ದ ಹೈಯೆಸ್ಟ್ ಟ್ರೂತ್, ಹೈಯೆಸ್ಟ್ ವಿಸ್ಡಮ್ ಡೈರೆಕ್ಟ್ಲಿ ಇನ್ ದ ಬಿಗಿನಿಂಗ್ ಇಟ್ಸ್. ಈ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತ 31 ಶ್ಲೋಕದ ತನಕ ಹೇಳ್ತಾ ಇರೋದು ಸಂಪೂರ್ಣ ಜ್ಞಾನಪ್ರದವಾದಂತಹ ಆತ್ಮನಿಷ್ಠವಾದಂತಹ ಆ ಬ್ರಹ್ಮ ಪದಾರ್ಥ ಅಥವಾ ಸದ್ವಸ್ತು ಅಂತ ವೇದಾಂತ ದರ್ಶನದಲ್ಲಿ ಏನ್ ಕರೀತಾರೆ, ಆ ಪರಬ್ರಹ್ಮ ತತ್ವದ ಬಗ್ಗೆಯೇ ವಿವರಣೆ ಕೊಡ್ತಾ ಇದ್ದಾನೆ. ಅದಾದ ನಂತರ ಕೊಡೋ ವಿವರಣೆ ಕರ್ಮಯೋಗದ ಬಗ್ಗೆ. ಸೊ ದೀಸ್ ಟೂ ಥಿಂಗ್ಸ್ ಆಸ್ ಅವರ್ ಗುರುದೇವ್ ರಿಪೀಟೆಡ್ ಡೀಟೇಲ್ಸ್, ಜ್ಞಾನಯೋಗ ಅಂಡ್ ಕರ್ಮಯೋಗ. ಕರ್ಮಯೋಗ ಅಂದ್ರೆ ಇಲ್ಲಿ ಯೋಗ ಶಬ್ದ ಎಲ್ಲ ಕಡೆ ಬರುತ್ತೆ. ಹೆಚ್ಚಿನ ಮಟ್ಟಿಗೆ ಭಗವಂತನ ದೃಷ್ಟಿಯಲ್ಲಿ ಯೋಗ ಶಬ್ದ ಎಲ್ಲೆಲ್ಲಿ ಬಂದಿದೆಯೋ ಅದು ಕರ್ಮಯೋಗಕ್ಕೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಳ್ಬೇಕು. ಕರ್ಮಯೋಗ ಮೀನ್ಸ್ ಆಸ್ ಅವರ್ ಗುರುದೇವ್ ರಿಪೀಟೆಡ್ಲಿ ಪುಟ್ಸ್ ಇಟ್ ಅಂಡ್ ಆಲ್ ಮಹಾಪುರುಷಾಸ್ ಐ ಸೆಡ್ ಇನ್ ದ ಕಾಮೆಂಟ್ರಿ, ಕರ್ಮಯೋಗ ಮೀನ್ಸ್ ಆಲ್ ಕರ್ಮಾಸ್ ಆರ್ ನಾಟ್ ಕರ್ಮ ರೆಫರ್ಡ್ ಆಸ್ ಕರ್ಮಯೋಗ. ಆಲ್ ಅವರ್ ಆಕ್ಷನ್ಸ್ ಕೆನಾಟ್ ಬಿ ಕಾಲ್ಡ್ ಕರ್ಮಯೋಗ. ಕರ್ಮಯೋಗ ಮೀನ್ಸ್ ಯೋಗ ಇಟ್ ಸೆಲ್ಫ್. ವಾಟ್ ಈಸ್ ದಟ್? ವೆನ್ ವಿ ಡೂ ದ ಆಕ್ಟಿವಿಟಿ ವಿಥೌಟ್ ಐಡೆಂಟಿಫೈಯಿಂಗ್ ಮೈಸೆಲ್ಫ್ ವಿತ್ ದಟ್ ಆಕ್ಟಿವಿಟಿ, ವಿಥೌಟ್ ಎಕ್ಸ್ಪೆಕ್ಟಿಂಗ್ ಎನಿ ರಿವಾರ್ಡ್, ವಿಥೌಟ್ ಎನಿ ಡಿಸೈರ್, ವೆನ್ ಐ ಡೂ ಪರ್ಫಾರ್ಮ್ ಆಸ್ ಅ ವಿಟ್ನೆಸ್ ದ ಆಕ್ಟಿವಿಟಿ, ದೆನ್ ದಟ್ ಆಕ್ಷನ್ ಕಮ್ಸ್ ಅಂಡರ್ ಕರ್ಮಯೋಗ, ಬಿಕಾಸ್ ಇಟ್ ವಿಲ್ ನಾಟ್ ಬೈಂಡ್ ಯು ಟು ಸಂಸಾರ. ದಟ್ಸ್ ವಾಟ್ ಅವರ್ ಗುರುದೇವ್ ರಿಪೀಟೆಡ್ಲಿ ಸೇಸ್. ಯಾವುದೇ ಒಂದು ಕರ್ಮವನ್ನ ನಾನು ಮಾಡ್ತಾ ಇದ್ದೇನೆ ಎನ್ನುವ ಭಾವವನ್ನ ಬಿಟ್ಟು ನನ್ನಿಂದ ಭಗವಂತ ಮಾಡಿಸ್ತಾ ಇದ್ದಾನೆ, ಈ ಕರ್ಮಕ್ಕೆ ಏನು ಫಲ ಇದೆಯೋ, ಇದು ಒಳ್ಳೆಯದೋ ಕೆಟ್ಟದ್ದು ಅದರ ಬಗ್ಗೆ ನನಗೆ ಚಿಂತೆ ಬೇಡ, ನಾನು ಮಾಡೋ ಕೆಲಸದಿಂದ ನನಗೆ ತೃಪ್ತಿ ಆಗುತ್ತೋ ಆಗಲ್ವೋ ಆ ಚಿಂತೆಯೂ ಬೇಡ, ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಯಾವುದು ಶಾಸ್ತ್ರದಲ್ಲಿ ವಿಹಿತ ಅಂತ ಹೇಳ್ತಾರೆ ಆ ಕರ್ಮಗಳನ್ನು ನಾನು ಮಾಡ್ತಾ ಇದ್ದೇನೆ, ಆದರೆ ನಾನು ಮಾಡ್ತಾ ಇಲ್ಲ, ಐ ಆಮ್ ನಾಟ್ ದ ಡೂಯರ್. ಒಳಗಡೆ ಇರೋ ಆ ಚೈತನ್ಯ, ಆ ಸಂಕಲ್ಪ ಇದೆಯಲ್ಲ ಪ್ರಾರಬ್ಧದಲ್ಲಿ, ಅದು ಮಾಡಿಸ್ತಾ ಇದೆ. ಸೊ ದ ಲಾರ್ಡ್ ಈಸ್ ಮೇಕಿಂಗ್ ಮೀ ಟು ಡೂ ದ ಥಿಂಗ್ಸ್, ಐ ಆಮ್ ನಾಟ್ ಡೂಯಿಂಗ್, ದಟ್ ಶುಡ್ ಬಿ ದ ಭಾವ ಇನ್ಸೈಡ್. ಆಗ ಶೋಕ ಮೋಹಗಳಿಗೆ ಕಾರಣ ಇಲ್ಲ. ಫಲಾಪೇಕ್ಷೆ ಇಲ್ಲದೆ ಮಾಡೋದು ಅಂದ್ರೆ ಅದೇ ಅರ್ಥ. ವೆನ್ ಯು ಡೂ ಎನಿ ಆಕ್ಟಿವಿಟಿ ವಿಥೌಟ್ ಎಕ್ಸ್ಪೆಕ್ಟಿಂಗ್ ಎ ರಿವಾರ್ಡ್, ವಿಥೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್, ವಿಥೌಟ್ ಡಿಸೈರ್, ಇನ್ ಅದರ್ ವರ್ಡ್ಸ್ ಅವ್ರ ಗುರು ಸೇಸ್, ಅವ್ರ ಗುರುದೇವ್ ಬಹಳ ಸಲ ಹೇಳಿದ್ದಲ್ಲ, ಡಿಸೈರ್ಲೆಸ್ ಆಕ್ಷನ್ ಈಸ್ ಕರ್ಮಯೋಗ. ಯಾವ ಆಸೆ ಇಲ್ಲದೆ ಮಾಡತಕ್ಕಂಥದ್ದು, ಯಾವ ಅಪೇಕ್ಷೆ ಇಲ್ಲದೆ ಮಾಡತಕ್ಕಂಥದ್ದು, ವಿಥೌಟ್ ಅಸ್ಪೈರಿಂಗ್ ಎನಿಥಿಂಗ್, ವಿಥೌಟ್ ಥಿಂಕಿಂಗ್ ಆಫ್ ದ ರಿಸಲ್ಟ್, ಲೆಟ್ ಅಸ್ ಡೂ ಬಿಕಾಸ್ ಐ ಆಮ್ ಸಪೋಸ್ ಟು ಡೂ. ಆಲ್ ವಿಹಿತ ಕರ್ಮ, ನಿಷಿದ್ಧ ಕರ್ಮ ಅಲ್ಲ. ಶಾಸ್ತ್ರಕ್ಕೆ ಅನುಗುಣವಾಗಿ, ಧರ್ಮಕ್ಕೆ ಅನುಗುಣವಾಗಿ ಎಲ್ಲ ಕೆಲಸಗಳನ್ನು ನಾವು ಫಲಾಪೇಕ್ಷೆ ಇಲ್ಲದೆ ಮಾಡೋದು ಅಂದ್ರರ್ಥ ಆಸೆ ಇಲ್ಲದೆ ಮಾಡ್ತಕ್ಕಂಥದ್ದು. ಎಲ್ಲ ಕರ್ಮಗಳು ಕರ್ಮಯೋಗ ಆಗೋದಿಲ್ಲ. ನಾನು ಒಬ್ಬರನ್ನ ಕೊಲ್ತೇನೆ ಅಂತ ಹೋದ್ರೆ, ಇಫ್ ಐ ವಾಂಟ್ ಟು ಡಿಸೀವ್ ಸಂಬಡಿ ಇನ್ ದ ಬಿಸ್ನೆಸ್, ಇಫ್ ಐ ವಾಂಟ್ ಟು ಬ್ರಿಂಗ್ ಹಾರ್ಮ್ ಟು ಸಂಬಡಿ ಬಿಕಾಸ್ ಐ ಹೇಟ್ ಹಿಮ್ ಔಟ್ ಆಫ್ ರಿವೆಂಜ್, ದಟ್ ಈಸ್ ನಾಟ್ ಕರ್ಮಯೋಗ, ಅದು ನಿಷಿದ್ಧ ಅಧರ್ಮ. ಸೊ ಧರ್ಮಯುಕ್ತವಾದ ಕರ್ಮಗಳು ಅಪೇಕ್ಷೆ ಇಲ್ಲದೆ, ನಿರೀಕ್ಷೆ ಯಾವುದೇ ಆಸೆ ಇಲ್ಲದೆ ಮಾಡೋದು. ಓ ಇದು ಮಾಡೋದ್ರಿಂದ ನಂಗೆ ಒಳ್ಳೇದಾಗುತ್ತೆ, ಒಳ್ಳೆ ಹೆಸರು ಬರುತ್ತೆ, ದುಡ್ಡು ಬರುತ್ತೆ, ಅದು ಏನು ಬರಬೇಕು, ಪ್ರಾರಬ್ಧದಲ್ಲಿ ಬಂದೇ ಬರುತ್ತೆ.
ಪ್ರಾರಬ್ಧದಲ್ಲಿ ಏನು ಬರಬೇಕು ಬಂದೇ ಬರುತ್ತೆ. ವಾಟ್ ಈಸ್ ಡೆಸ್ಟಿನ್ಡ್ ಇಟ್ ವಿಲ್ ಹ್ಯಾಪನ್ ಅನ್ನೋ ಭಾವ. ಇದೆಲ್ಲವನ್ನು ಮೊದಲು ಜ್ಞಾನಯೋಗ, ಆಮೇಲೆ ಕರ್ಮಯೋಗ, ಆಲ್ ದೀಸ್ ಟೂ ಪಾಯಿಂಟ್ಸ್ ಹ್ಯಾವ್ ಕಮ್ ಇನ್ ದಿಸ್ ಚಾಪ್ಟರ್ ಇಟ್ಸೆಲ್ಫ್. ಸೆಕೆಂಡ್ ಚಾಪ್ಟರ್ ಲಾರ್ಡ್ ಸೇಸ್ ಇನ್ ದಿ ಪ್ರೀವಿಯಸ್ ಥಿಂಗ್, ತಮುವಾಚ ಹುಷಿಕೇಶ ಪ್ರಹಸನ್ನಿವ ಪ್ರಹಸನ್ನಿವ ವಚಂ ಉವಾಚ ವಿತ್ ಎ ಸ್ಮೈಲ್. ನೌ ಹಿ ಸ್ಟಾರ್ಟ್ಸ್ ನೆರೇಟಿಂಗ್. ಭಗವಂತ ಅರ್ಜುನನ್ ಮಾತು ಎಲ್ಲ ಕೇಳೋದು, ಕೇಳಿ ಕೇಳಿ ಏನು ಮಾತಾಡ್ತಾರೆ ಮಾತಾಡ್ಲಿ ಅಂತ ಹೇಳಿ ಬಿಟ್ಬಿಟ್ಟು ಕೊನೆಗೆ ನಗುತ್ತಾ ಹೇಳಿದಂತೆ, ಬಹಳ ಮುಗುಳ್ನಗೆಯಿಂದ, ಶಾಂತ ಭಾವದಿಂದ, ಮುಖದಲ್ಲಿ ಆ ಸುಂದರವಾದ ನಗು ಇದೆಯಲ್ಲ ಪ್ರಹಸನ್ನಿವ, ವಿತ್ ಸ್ಮೈಲ್, ವಿತ್ ಎ ಡಿವೈನ್ ಸ್ಮೈಲ್ ಹಿ ಸ್ಟಾರ್ಟ್ಸ್ ಟೀಚಿಂಗ್, ನಾಟ್ ವಿತ್ ಸೀರಿಯಸ್ನೆಸ್. ಅಂತ ಗಾಡ್ ಈಸ್ ಕಂಪ್ಯಾಷನೇಟ್ ಅಂತ ತೋರಿಸ್ಲಿಕ್ಕೆ ಶಬ್ದ ಬಂದಿದೆ, ಗಾಡ್ ಈಸ್ ಮರ್ಸಿಫುಲ್ ತೋರಿಸ್ಲಿಕ್ಕೆ ಶಬ್ದ ಬಂದಿದೆ. ಅಂಡ್ ಅನದರ್ ಪಾಯಿಂಟ್, ಪ್ರಹಸನ್ನಿವ ವಿತ್ ಎ ಸ್ಮೈಲ್ ಗಾಡ್ ಸ್ಪೀಕ್ಸ್ ಅನ್ನೋದಕ್ಕೆ ರಾಮಾನುಜಾಚಾರ್ಯರು, ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಪಾದಕರು, ದ ಗ್ರೇಟ್ ರಾಮಾನುಜ ಹ್ಯಾಸ್ ಗಿವನ್ ಒನ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ವರ್ಲ್ಡ್ ವೈ ಲಾರ್ಡ್ ವಾಸ್ ಸ್ಮೈಲಿಂಗ್ ಅಂತ. ನಮ್ಮ ಎದುರಿಗೆ ಗೊತ್ತಿಲ್ಲದೆ ಇರತಕ್ಕಂತಹ ನಮ್ಮ ಮಕ್ಕಳು ಏನೋ ತಪ್ಪು ತಪ್ಪು ಮಾತಾಡ್ತಾ ಇದ್ದಾಗ ನಮಗೇನಿಸುತ್ತೆ, ನಗು ಬರುತ್ತೆ, ಅಯ್ಯೋ ಇವನಿಗೇನು ಗೊತ್ತಿಲ್ವಲ್ಲಪ್ಪ, ತಪ್ಪು ತಪ್ಪು ಹೇಳ್ತಾ ಇದ್ದಾನಲ್ಲಪ್ಪ ಅಂತ, ಯಾಕಂದ್ರೆ ನಮಗದು ಗೊತ್ತಿದೆ ತಪ್ಪು ಅಂತ. ಸೊ ದ ಎಲ್ಡರ್ ಸಮಟೈಮ್ಸ್ ಲಾಫ್ ಇನ್ ದರ್ ಮೈಂಡ್ ವೆನ್ ದೇ ಸೀ ದ ಮಿಸ್ಟೇಕ್ಸ್ ಆಫ್ ದ ಚೈಲ್ಡ್. ಮಕ್ಕಳು ತಪ್ಪು ಮಾಡ್ತಾ ಇದ್ರೆ ದೊಡ್ಡವರಿಗೆ ನಗು ಬರುತ್ತೆ, ಅಥವಾ ಒಂದು ಮಗು ರೊಚ್ಚೆ ಹಿಡಿದು ಅಳತಾ ಇದ್ರೆ, ಓ ಅಂತ ಅಳತಾ ಇದ್ರೆ, ಏನೋ ನನಗೆ ಆಗ್ಬೇಕು ಆಗ್ಲಿಲ್ಲ, ದಿ ಚೈಲ್ಡ್ ಇಸ್ ವೀಪಿಂಗ್ ಬಟ್ ಇಟ್ ವಿಲ್ ಸ್ಟಾಪ್ ಅಂತ ದ ಮದರ್ ನೋಸ್. ಸೊ ದ ಮದರ್ ವಿಲ್ ಬಿ ಲಾಫಿಂಗ್ ಇನ್ ದ ಮೈಂಡ್ ಅಂಡ್ ಟ್ರೈಸ್ ಟು ಕನ್ಸೋಲ್ ದ ಚೈಲ್ಡ್, ಓ ಡೋಂಟ್ ವರಿ ಡೋಂಟ್ ವರಿ. ಶಿ ನೋಸ್ ದಟ್ ದಿ ಚೈಲ್ಡ್ ಇಸ್ ವೀಪಿಂಗ್ ಓನ್ಲಿ ಫಾರ್ ಎ ಶಾರ್ಟ್ ಡ್ಯೂರೇಷನ್, ಬಿಕಾಸ್ ಮದರ್ ನೋಸ್ ದಟ್ ಟ್ರೂತ್. ಇನ್ ದ ಸೇಮ್ ವೇ ರಾಮಾನುಜಾಚಾರ್ಯ ಸೇಸ್ ಹಿಯರ್, ವೈ ಲಾರ್ಡ್ ಈಸ್ ಸ್ಮೈಲಿಂಗ್ ವೈಲ್ ಟೀಚಿಂಗ್ ಅನ್ನೋದಕ್ಕೆ, ಯುನೋ ದೇಹ ಮತ್ತು ಆತ್ಮ ಇವೆರಡೂ ಒಂದೇ ಅನ್ನೋ ಶರೀರ ಅಭಿಮಾನದಿಂದ, ದೇಹಾತ್ಮ ಭಾವದಿಂದ, ನಾನು ಅಂದ್ರೆ ದೇಹ, ಐ ಆಮ್ ದ ಬಾಡಿ, ವಿತ್ ದಟ್ ಕಾನ್ಶಿಯಸ್ನೆಸ್ ಅರ್ಜುನ ಇಸ್ ಅಂಡರ್ ಕ್ಲೌಡ್ ಆಫ್ ಶೋಕ ಅಂಡ್ ಮೋಹ. ಆತನಲ್ಲಿ ದುಃಖ ತುಂಬಿದೆ, ನಾನು ನನ್ನವ್ರನ್ನ ಕೊಲ್ತಾ ಇದ್ದೇನೆ. ಸಿ ಹೀ ಈಸ್ ಐಡೆಂಟಿಫೈಯಿಂಗ್ ಹಿಮ್ಸೆಲ್ಫ್ ವಿತ್ ದ ಬಾಡಿ, ಹೀ ಈಸ್ ಐಡೆಂಟಿಫೈಯಿಂಗ್ ಅದರ್ಸ್ ಆಲ್ಸೋ ವಿತ್ ದೇರ್ ಬಾಡಿ, ಸೊ ಐ ಆಮ್ ಗೋಯಿಂಗ್ ಟು ಕಿಲ್ ದಮ್. ವಿತ್ ದಟ್ ಹೀ ಈಸ್ ಅಂಡರ್ ಟೋಟಲ್ ಗ್ರೀಫ್, ಟೋಟಲ್ ಸಾರೋ, ಹಿಸ್ ಮೈಂಡ್ ಇಸ್ ಟೋಟಲಿ ಅಂಡರ್ ಟೆನ್ಷನ್ ಅಂಡ್ ಸಫರಿಂಗ್. ದೇಹಾತ್ಮ ಬುದ್ಧಿಯಿಂದ ಅವನು ಒದ್ದಾಡ್ತಾ ಇದ್ದಾನೆ, ತಪ್ಪು ತಿಳ್ಕೊಂಡಿದ್ದಾರೆ, ನಿಜವಾದ ಜ್ಞಾನ ಇಲ್ಲ ಅವನಿಗೆ, ಆದ್ದರಿಂದ ಅವನಿಗೆ ಶೋಕ ಬಂದಿದೆ. ಆದರೆ ಅವನ ಮಾತುಗಳು ಲಾಜಿಕ್ ನೋಡಿದ್ರೆ, ದ ವೇ ಈಸ್ ಟಾಕಿಂಗ್, ಹೀ ಈಸ್ ಟಾಕಿಂಗ್ ಆಸ್ ಇಫ್ ಈಸ್ ಎ ಜ್ಞಾನಿ. ಮಾಡ್ತಾ ಇದ್ರೆ ತಪ್ಪು, ಆದ್ರೆ ಮಾತು ನೋಡಿದ್ರೆ ಜ್ಞಾನಿ ತರ ಮಾತಾಡ್ತಾ ಇದೆ. ದ ವೇ ಈಸ್ ಪುಟಿಂಗ್ ಲಾಜಿಕ್ ಲುಕ್ಸ್ ಲೈಕ್ ಎ ಲಾಜಿಕ್ ಆಫ್ ಎ ಜ್ಞಾನಿ, ಬಟ್ ಹೀ ಈಸ್ ಅಜ್ಞಾನಿ ಹಿಮ್ಸೆಲ್ಫ್. ಹೀ ಥಿಂಗ್ಸ್ ದಟ್ ಹೀ ಈಸ್ ಗೋಯಿಂಗ್ ಟು ಕಿಲ್, he thinks that he is going to kill antar artha ino, I am the body, I am the great warrior, I am highly powerful, I am a greatest archer in the world, so nobody can stand withstand me, definitely I am going to win and kill them anubhava. But Aines, nanu kondu bidtene, yarappa kollodu, neena kollodu, nee tappu telkondidiya, nan kolta iddene anubhava, adakkosaka athanu nagu bartha ide anta artha, adakkosaka nagu bartha ide anta artha. ಈ 11th ಶ್ಲೋಕದಿಂದ ಆಚಾರ್ಯ ಶಂಕರರ ಭಾಷ್ಯ ಪ್ರಾರಂಭ ಆಗುತ್ತೆ. ಲಾಸ್ಟ್ ಟೈಮ್ ದ ಬಿಗಿನಿಂಗ್ ಇಂಟ್ರಡಕ್ಷನ್ ಆಫ್ ಭಗವದ್ಗೀತಾ ಹ್ಯಾಡ್ ಸೆಡ್, ಇನ್ ದ ಇಂಟ್ರಡಕ್ಷನ್ ಟು ಭಗವದ್ಗೀತಾ ಇಟ್ ಸೆಲ್ಫ್ ಆಚಾರ್ಯ ಹ್ಯಾಡ್ ಸೆಡ್ ಒನ್ ಪಾಯಿಂಟ್. ಏನು? ದ ಪ್ರೀವಿಯಸ್ ಕಾಮೆಂಟೇಟರ್ಸ್ ಹ್ಯಾವ್ ಕನ್ಫ್ಯೂಸ್ಡ್ ಒನ್ ಇಶ್ಯೂ. ಜ್ಞಾನ ಕರ್ಮ ಸಮುಚ್ಚಯದಿಂದ ಕೈವಲ್ಯ ಮೋಕ್ಷ ಪ್ರಾಪ್ತಿ ಅಂತ ಹಿಂದಿನವರು ಹೇಳಿಬಿಟ್ಟಿದ್ದಾರೆ. ಅಂದ್ರೆ ಶಾಸ್ತ್ರದಲ್ಲಿರುವ ಎಲ್ಲಾ ಕರ್ಮಗಳನ್ನು ಮಾಡಬೇಕು, ಆ ಕರ್ಮಗಳನ್ನು ಆಚರಣೆ ಮಾಡಬೇಕು, ಆ ಕರ್ಮಗಳ ಆಚರಣೆ ಮಾಡೋದ್ರಿಂದ ನಮಗೆ ಮೋಕ್ಷ ಸಿಗುತ್ತೆ, ಅದರಿಂದ ಜ್ಞಾನ ಮೋಕ್ಷ ಬರುತ್ತೆ. ತಪ್ಪು, ಅದನ್ನು ತಪ್ಪು ಅಂತ ಆಚಾರ್ಯ ಹೇಳಿದ್ದಾರೆ. ಜ್ಞಾನ ಕರ್ಮ ಸಮುಚ್ಚಯದಿಂದ ಮೋಕ್ಷ ಪ್ರಾಪ್ತಿ ಆಗಲ್ಲ, ಕೇವಲ ಜ್ಞಾನದಿಂದ ಪ್ರಾಪ್ತಿ ಆಗುತ್ತೆ. ದಿ ಕೈವಲ್ಯ ಎಮ್ಯಾನ್ಸಿಪೇಷನ್ ಎನ್ಲೈಟನ್ಮೆಂಟ್ ಅಕ್ಕರ್ಸ್ ಓನ್ಲಿ ಬೈ ಜ್ಞಾನೋದಯ. ಜ್ಞಾನ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್. ದಿ ಕರ್ಮ ವೈ ಇಟ್ ಇಸ್ ನಾಟ್ ರೆಸ್ಪಾನ್ಸಿಬಲ್ ಅಂದ್ರೆ, ವೆನ್ ಯು ಡೂ ಕರ್ಮ ವಿತ್ ಎ ಮೋಟಿವ್ ದಟ್ ಐ ಆಮ್ ಡೂಯಿಂಗ್, ಅಗೇನ್ ಯು ಆರ್ ಬೌಂಡ್ ಟು ದ ಸಂಸಾರ, ಇಟ್ ಲೀಡ್ಸ್ ಟು ದ ಬೌಂಡೇಜ್.
ನಾನು ಮಾಡ್ತಾ ಇದ್ದೇನೆ ಅನ್ನೋ ಭಾವದಿಂದ ಯಾವುದೇ ಕಾಮ್ಯಕರ್ಮಗಳನ್ನ, ವೇದ ವಿಹಿತವಾದಂತಹ ಇಷ್ಟಕಾಮ್ಯ ಕರ್ಮಗಳನ್ನ, ಯಜ್ಞ ಹೋಮ ಹವನ ದಾನ ತಪಸ್ಸು ವ್ರತಗಳನ್ನು ಮಾಡ್ತಾ ಹೋದ್ರೆ, ನಾನು ಮಾಡ್ತಾ ಇದ್ದೇನೆ ನನಗೆ ಇದರಿಂದ ಇಂಥ ಒಂದು ಫಲ ಬೇಕು ಅಂತ ಆಸೆಯನ್ನ ಮಾಡೋದ್ರಿಂದ ಮೋಕ್ಷ ಬರೋಲ್ಲ. ಸ್ವರ್ಗ ಸಿಗಬಹುದು, ಮೋಕ್ಷ ಬರೋಲ್ಲ. ಸ್ವರ್ಗದಲ್ಲಿ ಇದ್ದು ಮತ್ತೆ ಹುಟ್ಟಬೇಕಲ್ಲ, ಅಗೇನ್ ಯು ಹ್ಯಾವ್ ಟು ಕಮ್ ಬ್ಯಾಕ್. ಸೊ ಕರ್ಮಾಸ್ ಅಲೋನ್ ಕೆನಾಟ್ ಲೀಡ್ ಟು ಮೋಕ್ಷ, ಇಟ್ ಇಸ್ ಅ ಜ್ಞಾನ ವಿಚ್ ಲೀಡ್ಸ್ ಟು ಮೋಕ್ಷ, ದಟ್ ಇಸ್ ಅ ಪಾಯಿಂಟ್. ಸೊ ಹಿ ಡಿಸ್ಪ್ರೂವ್ಸ್ ಜ್ಞಾನ ಕರ್ಮ ಸಮುಚ್ಚಯವಾದ. ಸೊ ಈಗ ನೌ ಹಿ ಸ್ಟಾರ್ಟ್ಸ್ ವಿತ್ ದ ಸೇಮ್ ಇಂಟ್ರೊಡಕ್ಷನ್ ಟು ದ 11th ಶ್ಲೋಕ. ಆಚಾರ್ಯ ಶಂಕರ್ ಏನ್ ಹೇಳ್ತಾ ಇದ್ದಾರೆ, ಸಂಸಾರ ಬರೋದಕ್ಕೆ, ಹುಟ್ಟು ಸಾವು, ನಾವು ಸಂಸಾರದಲ್ಲಿ ಇರೋದಕ್ಕೆ ಈ ಶೋಕ ಮೋಹಗಳೇ ಪ್ರಥಮ ಬೀಜ. ದೇ ಆರ್ ದ ರೂಟ್ ಕಾಸ್, ದಿ ಗ್ರೀಫ್ ಅಂಡ್ ಸಾರೋ ಅಂಡ್ ಪ್ಯಾಷನ್ ಅಟ್ಯಾಚ್ಮೆಂಟ್. ಮೋಹ ಅಂದ್ರೆ ಅಟ್ಯಾಚ್ಮೆಂಟ್, ನನ್ನವರು ನನ್ನವರು ನಾನು ನನ್ನವರು ಅಟ್ಯಾಚ್ಮೆಂಟ್ ಮೋಹ. ಶೋಕ ಅಂದ್ರೆ ಸಾರೋ, ಸಾರೋ ಅಂದ್ರೆ ಗ್ರೀಫ್, ಗ್ರೀಫ್ ಅಂದ್ರೆ ಯಾವುದು, ವಾಟ್ ಇಸ್ ದಟ್, ದಿ ಇಂಟರ್ನಲ್ ಟರ್ಬುಲೇಷನ್ಸ್ ಅಂಡ್ ಟರ್ಮಾಯಿಲ್ಸ್ ಅಂಡ್ ವರೀಸ್ ಇನ್ ದಿ ಮೈಂಡ್, ಅದು ಶೋಕ. ಶೋಕ ಹಿಯರ್ ಮೀನ್ಸ್ ಆಲ್ವೇಸ್ ಮೈಂಡ್ ಈಸ್ ಅಂಡರ್ ಟೆನ್ಷನ್, ದಿ ಮೈಂಡ್ ಈಸ್ ಆಲ್ವೇಸ್ ವರೀಡ್ ಫಾರ್ ಸಮಥಿಂಗ್ ಆರ್ ದಿ ಅದರ್, ದಟ್ ಲೀಡ್ಸ್ ಟು ಶೋಕ. ದಿಸ್ ಶೋಕ ಅಂಡ್ ಪ್ಯಾಷನ್, ಸಿ ಬೋತ್ ಆರ್ ರಿಲೇಟೆಡ್, ಒನ್ ಈಸ್ ರಿಲೇಟೆಡ್ ಟು ದಿ ಅದರ್. ಸೊ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಬರ್ತ್ ಅಂಡ್ ರೀಬರ್ತ್ ಅಂಡ್ ರೀಬರ್ತ್. ಶೋಕ ಮೋಹಗಳೇ ಕಾರಣ ನಮ್ಮ ಸಂಸಾರಕ್ಕೆ ಅಂತ ಆಚಾರ್ಯರು ಶುರು ಮಾಡಿ ಹೇಳ್ತಾ ಇದ್ದಾರೆ. ಇತ್ಯತಃ ಸಂಸಾರ ಬೀಜಭೂತೌ ಶೋಕಮೋಹೌ, ತಸ್ಮಾತ್ ಗೀತಾಶಾಸ್ತ್ರೇ ಆಚಾರ್ಯ ಶಂಕರ ಭಗವತ್ಪಾದ ಇಸ್ ಸೇಯಿಂಗ್ ಆಸ್ ಅ ಫೈನಲ್ ವರ್ಡ್ ಬಿಫೋರ್ ದಿ ಆಕ್ಚುಯಲ್ ಉಪದೇಶ ಆಫ್ ಭಗವಾನ್ ಲಾರ್ಡ್ ಕೃಷ್ಣ. ತಸ್ಮಾತ್ ಗೀತಾಶಾಸ್ತ್ರೇ ಕೇವಲಾದೇವ ತತ್ವಜ್ಞಾನಾತ್ ಮೋಕ್ಷ ಪ್ರಾಪ್ತಿ ನ ಕರ್ಮ ಸಮುಚಿತಾತ್ ಇದು ನಿಶ್ಚಿತಾರ್ಥ. ತತ್ವಜ್ಞಾನದಿಂದ ಮಾತ್ರ ಮೋಕ್ಷ, ಕೇವಲ ಕರ್ಮದಿಂದ ಅಲ್ಲ. ತತ್ರ ಏವಂ ಧರ್ಮ ಸಂಮೂಢ ಚೇತಸಃ ಮಹತಿ ಶೋಕಸಾಗರೇ ನಿಮಗ್ನಸ್ಯ ಅರ್ಜುನಸ್ಯ ಅನ್ಯತ್ರ ಆತ್ಮಜ್ಞಾನಾತ್ ಉದ್ಧರಣಂ ಅಪಶ್ಯನ್ ಭಗವಾನ್ ವಾಸುದೇವ ತಥ ಅರ್ಜುನಂ ಉದ್ಧಿಧಾರೇಷು ಆತ್ಮಜ್ಞಾನಾಯ ಅವತಾರಯನ್ ಆಹ ಅಶೋಚ್ಯಾನ್ ಇತಿ. ಆತ್ಮಜ್ಞಾನದಿಂದಲೇ ಇದನ್ನು ಉದ್ಧಾರ ಆಗಬೇಕು. ಶೋಕದಲ್ಲಿ ಮುಳುಗಿಬಿಟ್ಟಿದ್ದಾನಲ್ಲಪ್ಪ ಅರ್ಜುನ, ಇವನಿಗೆ ಆತ್ಮಜ್ಞಾನದ ಬಗ್ಗೆ ಹೇಳದೇ ಇದ್ರೆ, ಆತ್ಮತತ್ವದ ಬಗ್ಗೆ ಹೇಳದೇ ಇದ್ರೆ ಇವನಿಗೆ ಏನೂ ಅರ್ಥ ಆಗಲ್ಲ, ಕರ್ಮ ಸಿದ್ಧಾಂತವೇ ಅರ್ಥ ಆಗಲ್ಲ, ಇನ್ನು ಇವನನ್ನು ಯುದ್ಧಕ್ಕೆ ಹೇಗೆ ತೊಡಸೋದು ಅಂತ ಹೇಳಿ ಆತ್ಮಜ್ಞಾನದ ವಿಷಯವನ್ನೇ ಮೊದಲು ಹೇಳ್ತಾ ಇದ್ದಾನೆ ಭಗವಂತ ಅಂತ ಶುರು ಮಾಡ್ತಾ ಇದ್ದಾರೆ ಭಾಷೆ. ಸೊ ಆಚಾರ್ಯ ಇಸ್ ವೆರಿ 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 ಕ್ಲಿಯರ್. ಸೊ ವಿ ಕಮ್ ಟು ದಟ್ ಶ್ಲೋಕ, 11th ಶ್ಲೋಕ. ಅಶೋಚ್ಯಾನ್ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂ ನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. 11th ಶ್ಲೋಕ ವಿ ಆರ್ ಸ್ಟಾರ್ಟಿಂಗ್. ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನ ಅನುಶೋಚಂತಿ ಪಂಡಿತಾಃ. ನ ಅನುಶೋಚಂತಿ ಪಂಡಿತಾಃ, ಪಂಡಿತಾಃ ವರ್ಡ್ ಮೀನ್ಸ್ ಜ್ಞಾನಿ, ವೈಸ್, ನಾಲೆಡ್ಜಬಲ್ ಪೀಪಲ್. ದೇರ್ ಇಸ್ ನೋ ಕರೆಕ್ಟ್ ಇಂಗ್ಲಿಷ್ ವರ್ಡ್ ಫಾರ್ ಜ್ಞಾನಿ. ಸೊ ಪಂಡಿತ ಮೀನ್ಸ್ ಜ್ಞಾನಿ. ನ ಅನುಶೋಚಂತಿ ಪಂಡಿತ, ಜ್ಞಾನೀಸ್ ವೋಂಟ್ ವೀಪ್, ಜ್ಞಾನೀಸ್ ವೋಂಟ್ ಕ್ರೈ. ಲಾರ್ಡ್ ಈಸ್ ಟೆಲಿಂಗ್ ಏನು, ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷ್ಯಸೆ ಭಾಷ್ಯಸೆ. ಸಿ ಅರ್ಜುನ, ಯು ಆರ್ ಟಾಕಿಂಗ್ ಲೈಕ್ ಎ ಗ್ರೇಟ್ ವೈಸ್ ಮ್ಯಾನ್, ಯು ಆರ್ ಟಾಕಿಂಗ್ ಲೈಕ್ ಎ ವಿದ್ವಾಂಸ, ಯು ಆರ್ ಟಾಕಿಂಗ್ ಲೈಕ್ ಎ ಶಾಸ್ತ್ರವೇತ್ತ, ಎಲ್ಲವನ್ನೂ ತಿಳಿದ ಹಾಗೆ ಮಾತಾಡ್ತಾ ಇದೆಯಲ್ಲಪ್ಪ, ಆಸ್ ಇಫ್ ಯು ನೋ ಎವ್ರಿಥಿಂಗ್ ಯು ಆರ್ ಟಾಕಿಂಗ್. ಯಾತ ಏನ್ ಮಾಡ್ತಾ ಇದೀಯ, ಯಾರ ಬಗ್ಗೆ ನಾವು ಅಳಬಾರದು, ಯಾರ ಬಗ್ಗೆ ನಾವು ಮರುಕ ಪಡಬಾರದು, ಅವ್ರ ಬಗ್ಗೆ ಮರುಕ ಪಡ್ತಾ ಇದ್ದೀಯಲ್ಲ. ಯು ಆರ್ ಫೀಲಿಂಗ್ ಸ್ಯಾಡ್ ಫಾರ್ ದೋಸ್ ಪೀಪಲ್ ಹು ಆರ್ ಅಬೌಟ್ ಟು ಬಿ ಕಿಲ್ಡ್, ಆಸ್ ಇಫ್ ಯು ಆರ್ ಗೋಯಿಂಗ್ ಟು ಕಿಲ್. ಸೊ ಯು ಆರ್ ಫೀಲಿಂಗ್ ಸ್ಯಾಡ್ ದಟ್ ದೇ ಆರ್ ಗೋಯಿಂಗ್ ಟು ಬಿ ಕಿಲ್ಡ್. ಆಕ್ಚುಲಿ ಯು ಶುಡ್ ನಾಟ್ ಫೀಲ್ ಸ್ಯಾಡ್ ಅಬೌಟ್ ಇಟ್. ಅಶೋಚ್ಯಾನ್, ನೋ ಅಶೋಚ್ಯಾನ್, ಯು ಶುಡ್ ನಾಟ್ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಯಾಕೆ, ವೈ ಹಿ ಸೇಸ್ ಇನ್ ನೆಕ್ಸ್ಟ್ ಚರಣ, ಗತಾಸೂನ್ ಅಗತಾಸೂನ್ ಚ, ಟೂ ವರ್ಡ್ಸ್ ಆರ್ ದೇರ್, ಗತಾಸೂನ್ ಅಗತಾಸೂನ್ ಚ.
ಕಥಾಸೂನ್ ಅಗತಾಸೂನ್. ಕಥಾಸೂನ್ ಮೀನ್ಸ್ ಪೀಪಲ್ ಹೂ ಆರ್ ಡೆಡ್, ಅಗತಾಸೂನ್ ಮೀನ್ಸ್ ಪೀಪಲ್ ಹೂ ಆರ್ ಸ್ಟಿಲ್ ಲಿವಿಂಗ್ ನಾಟ್ ಡೆಡ್. ಸೊ ಎ ವೈಸ್ ಮ್ಯಾನ್, ಜ್ಞಾನಿಯಾದವರು, ಮಹಾಜ್ಞಾನಿಯಾದವನು, ವಿವೇಕಿಯಾದವನು, ಪಂಡಿತನಾದವನು ಸತ್ತವರಿಗೆ ಅಳೋದಿಲ್ಲ. ಯಾಕೆ ಸತ್ರು ಅಂತ ಅಳೋದಿಲ್ಲ. ಹಿ ವಿಲ್ ನಾಟ್ ವೀಪ್ ಫಾರ್ ದ ಡೆಡ್ ಪೀಪಲ್. ಎ ಜ್ಞಾನಿ ವಿಲ್ ನೆವರ್ ವೀಪ್ ಫಾರ್ ದ ಡೆಡ್ ಪರ್ಸನ್ಸ್. ಸಿಮಿಲರ್ಲಿ ಎ ಜ್ಞಾನಿ ಆಲ್ಸೋ ವಿಲ್ ನಾಟ್ ವೀಪ್ ಫಾರ್ ಲಿವಿಂಗ್ ಪೀಪಲ್. ಕಥಾಸೂನ್ ಡೆಡ್ ಪೀಪಲ್, ಅಗತಾಸೂನ್ ಲಿವಿಂಗ್ ಪೀಪಲ್. ಎ ವೈಸ್ ಮ್ಯಾನ್, ಜ್ಞಾನಿ ವಿಲ್ ನಾಟ್ ವೀಪ್, ಭಗವಂತ ಹೇಳ್ತಾರೋ ಮಾತು. ಲಾರ್ಡ್ ಹಿಮ್ಸೆಲ್ಫ್ ಇಸ್ ಟೆಲಿಂಗ್. ಅದರ ಅರ್ಥ ಏನು? ಆಲ್ ಅಜ್ಞಾನಿಸ್ ಲೈಕ್ ಮೀ, ದ ಗ್ರೇಟೆಸ್ಟ್ ಅಜ್ಞಾನಿ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯು, ಯು ವೀಪ್, ಐ ವೀಪ್, ಐ ಫೀಲ್ ಸಾರಿ ವೆನ್ ಸಂಬಡಿ ಡೈಸ್ ಇನ್ ಮೈ ಫ್ಯಾಮಿಲಿ. ಓ ಬಟ್ ಐ ಡೋಂಟ್ ವೀಪ್ ಫಾರ್ ದ ಪರ್ಸನ್ ಹೂ ಇಸ್ ಲಿವಿಂಗ್. ಸಿ ದ ಡಿಫರೆನ್ಸ್. ನಾವು ಅಜ್ಞಾನಿಗಳು ಏನ್ ಮಾಡ್ತೀವಿ ಅಂದ್ರೆ, ಯಾರಾದರೂ ನಮ್ಮ ಮನೆಯಲ್ಲಿ ತೀರು ಹೋದ್ರೆ ಹೋ ತಳ್ತೇವೆ, ಶೋಕ ಸಾಗರದಲ್ಲಿ ಮುಳುಗ್ಬಿಡ್ತೇವೆ ಅಂತ. ಓ ಇಂಥವ್ರಿದ್ರು, ಇಂಥವ್ರು, ಅಯ್ಯೋ ನಮ್ಮ ತಂದೆ, ಅಯ್ಯೋ ನನ್ನ ತಾಯಿ, ಅಯ್ಯೋ ನನ್ನ ಗಂಡ, ಅಯ್ಯೋ ನನ್ನ ಮಕ್ಕಳು, ಅದು ಏನಾರ ಇರೋದು. ಸೊ ಹ್ಯೂಮನ್ ನೇಚರ್ ವರ್ಲ್ಡ್ ವೈಡ್, ಜಗತ್ನಲ್ಲಿ ಇದೇನು ಫಸಾದಲ್ಲ, ಎಲ್ಲ ಕಡೆ ಇರತಕ್ಕಂಥ ಸತ್ಯ. ಅದನ್ನೇ ಪರಮಾತ್ಮ ಹೇಳ್ತಾ ಇದ್ದೇನೆ. ಜ್ಞಾನಿಗಳು ಅಳೋದಿಲ್ಲ ಅಂದ್ರೆ ನೀನು ಅಳ್ತೀಯಲ್ಲಪ್ಪ, ನಾವು ಅಳ್ತೀವಲ್ಲ ಅಂತ. ಅಜ್ಞಾನಿಗಳು ನಾವು ಹೀಗಿದ್ದೇವೆ, ವಿ ವಿಲ್ ವೀಪ್. ನಾವು ಸತ್ತವರಿಗೋಸ್ಕರ ಬಹಳ ಅಳ್ತೇವೆ, ಬಹಳ ಶೋಕ, ಬಹಳ ದುಃಖ. ಸಿ ದ ಸಾರೋ ಇಸ್ ಸೋ ಮಚ್, ವಿ ಬಿಕಮ್ ಹೈಲಿ ಎಮೋಷನಲ್ ಅಂಡ್ ವಿ ಸ್ಟಾರ್ಟ್ ವೀಪಿಂಗ್. ನ್ಯಾಚುರಲ್ ಪ್ರಾಸೆಸ್, ಇಟ್ ಇಸ್ ಇನ್ ದ ನೇಚರ್, ಇಟ್ ಇಸ್ ಎ ಹ್ಯೂಮನ್ ಇನ್ಸ್ಟಿಂಕ್ಟ್. ಬಟ್ ಜ್ಞಾನೀಸ್ ದೇ ಡೋಂಟ್ ವೀಪ್. ದಟ್ಸ್ ವಾಟ್ ಆ ಲಾರ್ಡ್ ಇಸ್ ಟೆಲಿಂಗ್. ಜ್ಞಾನೀಸ್ ವಿಲ್ ನಾಟ್ ವೀಪ್. ಪಂಡಿತ ಮೀನ್ಸ್ ಜ್ಞಾನಿ. ಆಚಾರ್ಯ ಶಂಕರ ಭಗವತ್ಪಾದ ಇನ್ ಇಸ್ ಕಾಮೆಂಟ್ರಿ ಆನ್ ಭಗವದ್ಗೀತಾ, ಹಿ ಹ್ಯಾಸ್ ಗಿವನ್ ಬ್ಯೂಟಿಫುಲ್ ಡೆಫಿನೇಷನ್ ದ ವರ್ಡ್ ಪಂಡಿತ. ಪಂಡಿತ ಇನ್ ಅವರ್ ಕಾಮನ್ ಸೆನ್ಸ್ ನವೇ ಡೇಸ್, ಪಂಡಿತ ಅಂದ್ರೆ ಸ್ಕೂಲ್ ಮೇಸ್ಟ್ರು, ಪಂಡಿತರು ಹಳ್ಳಿನಲ್ಲಿ, ಇನ್ ವಿಲೇಜ್ ಸೈಡ್ ಪಂಡಿತ ಮೀನ್ಸ್ ದ ವರ್ಡ್ ಯೂಸ್ಡ್ ಆಸ್ ಎ ಸ್ಕೂಲ್ ಟೀಚರ್, ಆರ್ ಇಫ್ ಸಂಬಡಿ ನೋಸ್ ಸಮಥಿಂಗ್ ಮೋರ್ ಹಿ ಇಸ್ ನೋನ್ ಆಸ್ ಪಂಡಿತ. ಓ ಹಿ ಇಸ್ ಅ ಗ್ರೇಟ್ ಪಂಡಿತ. ಆರ್ ಸಮಟೈಮ್ಸ್ ಸರ್ಕ್ಯಾಸ್ಟಿಕಲಿ ವಿ ಯೂಸ್ ದ ವರ್ಡ್, ಓ ಮಹಾಪಂಡಿತ, ಆಸ್ ಎ ಫಿನೋಸ್ ಎವರಿ ಸರ್ಕ್ಯಾಸ್ಟಿಕಲಿ ವ್ಯಂಗ್ಯವಾಗಿ ಹೇಳ್ತೇವೆ ಓ ಮಹಾಪಂಡಿತ ಅವನು ಅಂತ. ನಿಜವಾದ ಪಂಡಿತ ಅಂದ್ರೆ ಬರೀ ಓದು, ಶಾಸ್ತ್ರ ಓದೋನಿಗೆ ಪಂಡಿತ ಅಂತಲ್ಲ. ನಾವು ತಪ್ಪು ತಿಳ್ಕೊಂಡಿದ್ದೇವೆ. ವಿ ಹ್ಯಾವ್ ಅಂಡರ್ ಎ ರಾಂಗ್ ಇಂಪ್ರೆಷನ್ ದಟ್ ಪಂಡಿತ ಮೀನ್ಸ್ ಒನ್ ಹೂ ಹ್ಯಾಸ್ ಲರ್ನ್ಡ್ ಶಾಸ್ತ್ರಸ್. ನೋ ಡೌಟ್, ನೋ ಡೌಟ್. ಬಟ್ ವಾಟ್ ಇಸ್ ದ ರಿಯಲ್ ಮೀನಿಂಗ್ ಆಫ್ ಪಂಡಿತ? ರಿಯಲ್ ಮೀನಿಂಗ್ ಆಫ್ ಪಂಡಿತ ಅಂದ್ರೆ ಆಚಾರ್ಯ ಶಂಕರ ಸೇಸ್, ಭಗವತ್ಪಾದ ಸೇಸ್, ಪಂಡ ಆತ್ಮವಿಷಯ ಬುದ್ಧಿ ಏಷಾಂತೇಹಿ ಪಂಡಿತಾ. ಪಂಡಿತ ವರ್ಡ್ ಪಂಡದಿಂದ ಬಂದಿದೆ ರೂಟ್. ಪಂಡ ಅಂದ್ರೆ ಯಾರು? ಪಂಡ ಮೀನ್ಸ್ ಯಾರ ಮನಸ್ಸು ಪೂರ್ತಿ ಆತ್ಮ ವಿಷಯದಲ್ಲೇ ತಲ್ಲೀನವಾಗಿದೆಯೋ, ತನ್ನ ಆತ್ಮ ಸ್ವರೂಪದಲ್ಲೇ ನಿಂತಿದೆಯೋ, ದ ಒನ್ ಹೂ ಹ್ಯಾಸ್ ರಿಯಲೈಸ್ಡ್ ಹಿಮ್ಸೆಲ್ಫ್ ಹಿಸ್ ಓನ್ ರಿಯಲ್ ನೇಚರ್, ಹೀಸ್ ಏಷಾಂ ಹಿ ಪಂಡಿತ. ಆತ್ಮಬುದ್ಧಿ ಯಾರಿಗಿದೆಯೋ, ಯಾರು ಆತ್ಮನಿಷ್ಠನಾಗಿದ್ದಾನೋ, ಯಾರು ಬ್ರಹ್ಮನಿಷ್ಠನಾಗಿದ್ದಾನೋ, ಅಂದ್ರೆ ಯಾರು ಜ್ಞಾನಿಯಾಗಿದ್ದಾರೋ, ನಿಜವಾದ ಅರ್ಥದಲ್ಲಿ ಅವನು ಪಂಡಿತ. ನೌ ಯು ಅಂಡರ್ಸ್ಟ್ಯಾಂಡ್. ಅದಕ್ಕೆ ಭಗವಂತ ಅದನ್ನು ಹೇಳ್ತಾ ಇರೋದು, ನಾ ಅನುಶೋಚಂತಿ ಪಂಡಿತ. ಜ್ಞಾನಿ ಹೇಳೋದಿಲ್ಲ ಯಾರಿಗೆ? ಗತಾಸೂನ್ ಅಗತಾಸೂನ್. ಬದುಕಿರೋರಿಗಾಗ್ಲಿ, ತೀರ್ ಹೋದವ್ರಿಗಾಗ್ಲಿ, ಅಥವಾ ಈಗ ಉಳ್ಕೊಂಡಿರೋರಿಗಾಗ್ಲಿ ಜ್ಞಾನಿ ಹೇಳೋದಿಲ್ಲ. ಹಂಗಂದ್ರೆ ಅರ್ಥ ಏನು? ಆಚಾರ್ಯರು ಹೇಳ್ತಾರೆ ಬಂದು. ಲಾಸ್ಟ್ ವೀಕ್ ಅವರ್ ಗುರುದೇವ್ ದಿಸ್ ಒನ್ ವರ್ಡ್ ಕಥಾಸು ದೋಸ್ ಹೂ ಆರ್ ಡೆಡ್, ಹಿ ಎಕ್ಸ್ಪ್ಲೈನ್ ದಟ್ ಒನ್ ವರ್ಡ್ ಸೋ ಬ್ಯೂಟಿಫುಲಿ ಲಾಸ್ಟ್ ವೀಕ್ ಇಯರ್ ಬಿಫೋರ್ ದ ವ್ಯಾಖ್ಯಾನ. ಒನ್ ವರ್ಡ್ ಗತಃ ಪ್ಲಸ್ ಅಸು, ಗತಾಸು, ಗತಾಸೂನ್. ಗತಃ ಪ್ಲಸ್ ಅಸುಹು. ಗತ ಮೀನ್ಸ್ ಗಾನ್, ಅಸುಹು ಮೀನ್ಸ್ ವಾಟ್? ಗುರುದೇವ್ ಎಕ್ಸ್ಪ್ಲನೇಷನ್ ಐ ಆಮ್ ಗಿವಿಂಗ್ ಯು ಜಸ್ಟ್ ಲಾಸ್ಟ್ ವೀಕ್. ಅಸುಹು ಮೀನ್ಸ್ ಬೇಸಿಕಲಿ ಪ್ರಾಣ, ಪಂಚ ಪ್ರಾಣಗಳು, ಪ್ರಾಣ ವ್ಯಾನ
ಉದಾನ, ಸಮಾನ, ಅಪಾನ, ಫೈವ್ ಡಿಫ್ರೆಂಟ್ ವೇಸ್ ವೈಟಲ್ ಬ್ರೆತ್, ವೈಟಲ್ ಫೋರ್ಸ್ ಆಕ್ಸ್ ಇನ್ ಅವರ್ ಬಾಡಿ. ದೋಸ್ ಡೀಟೇಲ್ಸ್ ವಿ ವಿಲ್ ನಾಟ್ ಟೇಕ್ ಅಪ್ ಹಿಯರ್. ಆಲ್ರೆಡಿ ಇನ್ ವಿವೇಕ್ ಚೂಡಾಮಣಿ ದಟ್ ಒನ್ಸ್ ಇಟ್ ವಾಸ್ ಡಿಸ್ಕಸ್ಡ್. ಫೈವ್, ದಿ ವೈಟಲ್ ಬ್ರೆತ್, ಹೊರಗಡೆ ಇರತಕ್ಕಂತಹ ವಾಯು ಒಳಗಡೆ ಹೋದಾಗ ಪ್ರಾಣಶಕ್ತಿ ಆಗುತ್ತೆ ಅಂತ ನಮ್ಮ ವೇದಾಂತ ಹೇಳುತ್ತೆ. ದ ಸೇಮ್ ಏರ್ ಈಸ್ ಔಟ್ ಸೈಡ್ ಯು ಕಾಲ್ ಏರ್, ವೆನ್ ಇಟ್ ಗೋಸ್ ಇನ್ ಸೈಡ್ ಈಸ್ ಕಾಲ್ಡ್ ಪ್ರಾಣ. ದರ್ ಫೈವ್ ವೇರಿಯೇಷನ್ಸ್, ಪಂಚ ಪ್ರಾಣಗಳು. ಅಸುಹು ಅಂದ್ರೆ ಪ್ರಾಣ, ಬಟ್ ಹಿಯರ್ ಅಲಾಂಗ್ ವಿತ್ ಪ್ರಾಣ ಅಸುಹು ಮೀನ್ಸ್ ಇಂದ್ರಿಯಾಸ್ ಆಲ್ಸೋ, ದ ಫೈವ್ ಇಂದ್ರಿಯಾಸ್. ಪ್ರಾಣಶಕ್ತಿಯಿಂದಲೇ ನಮ್ಮ ಇಂದ್ರಿಯಗಳು ಕೆಲಸ ಮಾಡೋದು. ದಿ ಸೆನ್ಸ್ ಆರ್ಗನ್ಸ್, ಸೈಟ್, ಇಯರ್ ಹಿಯರಿಂಗ್, ನೋಸ್ ಸ್ಮೆಲ್ಲಿಂಗ್, ಟಂಗ್ ಟಾಕಿಂಗ್, ಆಲ್ ದೀಸ್, ದಿ ಸ್ಕಿನ್ ವಿಚ್ ಇಸ್ ಏಬಲ್ ಟು ಟಚ್, ದೀಸ್ ಫೈವ್ ಸೆನ್ಸ್ ಆರ್ಗನ್ಸ್ ವರ್ಕ್ ಬಿಕಾಸ್ ಆಫ್ ಪ್ರಾಣಶಕ್ತಿ. ಪ್ರಾಣಶಕ್ತಿ ಇಲ್ಲದ್ರೆ ಇಂದ್ರಿಯಗಳು ಕೆಲಸ ಮಾಡೋಲ್ಲ. ಸೊ ಅಸುಹು ಮೀನ್ಸ್ ಪ್ರಾಣ ಪ್ಲಸ್ ಇಂದ್ರಿಯಾಸ್. ಸೊ ಯಾವ ದೇಹದಲ್ಲಿ ಪ್ರಾಣಶಕ್ತಿನೇ ಇಲ್ಲವೋ, ನಾವು ಇನ್ ಕಾಮನ್ಲಿ ವಿ ಸೇ ವೆನ್ ಎ ಪರ್ಸನ್ ಡೈಡ್ ವಿ ಸೇ ಹಿ ಇಸ್ ಡೆಡ್, ಅವನು ಸತ್ತು ಹೋದ. ಕನ್ನಡದಲ್ಲಿ ವೆರಿ ಈಸಿ, ಪ್ರಾಣ ಪಕ್ಷಿ ಹಾರಿ ಹೋಯಿತು. ಇನ್ ಇನ್ ಕನ್ನಡ ಲ್ಯಾಂಗ್ವೇಜ್ ವಿ ಸೇ ಪ್ರಾಣ, ಆತನ ಪ್ರಾಣ ಹೊರಟೋಯಿತು. ಬಹಳ ಬ್ಯೂಟಿಫುಲ್ ಇಟ್ಸ್ ರೆಫರಿಂಗ್ ಟು ದ ಟ್ರುತ್. ಅವನು ಎದ್ದು ಹೋದ, ಸತ್ತು ಹೋದ ಅಂದ್ರೆ ಎಲ್ಲೋ ಬೇರೆ ಕಡೆ ಹೋಗಿದ್ದಾನೆ ಅಂತ. ದಟ್ಸ್ ಹೌ ವಿ ಇಸ್ ಸೇ. ಸೊ ವೆನ್ ಯು ಸೇ ಈಸ್ ಎಕ್ಸ್ಪೈರ್ಡ್, ಡೆಡ್ ಮೀನ್ಸ್ ಅಸುಹು ಗತಃ. ಪ್ರಾಣ ಮತ್ತು ಇಂದ್ರಿಯಗಳು ಕೆಲಸಕ್ಕೆ ಬಾರದಾಗೆ ಹೊರಟೋಯ್ತು, ನಿಷ್ಕ್ರಿಯ ಆಯಿತು. ಆತನ ದೇಹ ಇಟ್ ಬಿಕೇಮ್ ಇನರ್ಟ್ ಅಂತ. ಸೊ ಗತಃ, ಗತಾಸೂನ್ ಅಂದ್ರೆ ದ ಒನ್ ಎಕ್ಸ್ಪೈರ್ಡ್ ಅಂತ. ಅಗತಾಸೂನ್ ಆಪೋಸಿಟ್, ಒನ್ ಹೂ ಇಸ್ ಸ್ಟಿಲ್ ಲಿವಿಂಗ್ ಅಂತ. ವೈ ಜ್ಞಾನೀಸ್ ಆರ್ ನಾಟ್ ಬಾದರ್ಡ್ ಅಬೌಟ್ ದಿಸ್ ಅನ್ನೋದಕ್ಕೆ, ನಮ್ಮ ವೇದಾಂತದಲ್ಲಿ ಒಂದು ಮಾತು ಬರುತ್ತೆ. ಬಹಳ ಮಹನೀಯರು, ಮಹಾತ್ಮರು ಇದನ್ನು ತುಂಬಾ ಹಿಂದೆ ಎಲ್ಲ ಕಡೆ ಹೇಳಿದ್ದಾರೆ, ಬಹಳ ಜನಕ್ಕೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಅದು ನಮಗೆ ಸರಿಯಾಗಿ ಹೇಳೋರು ಯಾರೂ ಇಲ್ಲ. ಸಿ, ದೇರ್ ಆರ್ ಸೋ ಮೆನಿ ಸೀಕ್ರೆಟ್ಸ್ ವಿ ಡೋಂಟ್ ನೋ. ಜಸ್ಟ್ ಬಿಕಾಸ್ ವಿ ಡೋಂಟ್ ನೋ, ವಿ ಡೋಂಟ್ ರಿಯಲಿ ಪರ್ಫಾರ್ಮ್ ಇಟ್. ವಿ ಡೂ ದ ಆಪೋಸಿಟ್. ಒನ್ ಎಕ್ಸಾಂಪಲ್ ಐ ಗಿವ್ ಯು ರಿಗಾರ್ಡಿಂಗ್ ದಿಸ್ ಡೆತ್ ಅಂಡ್ ಬರ್ತ್, ಗತಾಸು ಅಗತಾಸು. ಸಿ, ವರ್ಲ್ಡ್ ವೈಡ್ ಎವ್ರಿಬಡಿಸ್ ಎಕ್ಸ್ಪೀರಿಯನ್ಸ್. ಸಿ, ವಿ ವೀಪ್ ವೆನ್ ಸಂಬಡಿ ಡೈಸ್ ಇನ್ ಅವರ್ ಫ್ಯಾಮಿಲಿ, ಅವರ್ ಕ್ಲೋಸ್ ರಿಲೇಷನ್. ನಮ್ಮ ಮನೇಲಿ ಯಾರಾದರೂ ತೀರಿ ಹೋದ್ರೆ ಅಳು ಬರುತ್ತೆ. ಇನ್ನು ಕೆಲವರು ಜೋರಾಗಳ್ತಾರೆ, ಅವ್ರ ರಿಲೇಷನ್ಸ್ ಎಲ್ಲ ಬರ್ತಾರೆ ಸುದ್ದಿ ಕೇಳ್ಬಿಟ್ಟು. ಮನೆ ತುಂಬ ಜನ ಬರ್ತಾರೆ, ಎಲ್ಲ ಸೇರ್ಕೊಳ್ತಾರೆ, ಹುಳೋ ಅಂತ ಅಳ್ತಾ ಇರ್ತಾರೆ. ಟಿಲ್ ದ ಡೆಡ್ ಬಾಡಿ ಈಸ್ ಲಿಫ್ಟೆಡ್ ಟು ದ ಕ್ರಿಮೇಷನ್, ವಾಟ್ ಎವರ್ ಇಟ್ ಇಸ್, ದೇ ಗೋ ಆನ್ ವೀಪಿಂಗ್. ಆಫ್ಟರ್ ದಟ್ ಆಲ್ಸೋ ದೇ ವೀಪ್. ಸೊ ಇಟ್ ಕಂಟಿನ್ಯೂಸ್. ಬಟ್ ಅಟ್ ಲೀಸ್ಟ್ ದ ಡೆಡ್ ಬಾಡಿ ಈಸ್ ಬೀಯಿಂಗ್ ಟೇಕನ್ ಔಟ್ ಟು ದ ಕ್ರಿಮೇಷನ್ ಗ್ರೌಂಡ್ ಆರ್ ದ ನೆಕ್ಸ್ಟ್ ಫ್ಯೂ ಡೇಸ್ ಶ್ರಾದ್ಧ ಕರ್ಮ, ವಾಟ್ ಎವರ್. ಸಿ, ದ ಫ್ಯೂನರಲ್, ಪೋಸ್ಟ್ ಫ್ಯೂನರಲ್ ವಿಧಿ ವಿಧಾನಸ್ ಹ್ಯಾವ್ ಟು ಅಕ್ಕರ್. ಪೀಪಲ್ ವಿಲ್ ಬಿ ವೀಪಿಂಗ್ ಇನ್ ದಿ ಹೌಸ್. ಒಂಥರ ದ ಮೂಡ್ ಈಸ್ ವೀಪಿಂಗ್ ಮೂಡ್, ಅಳ್ತಾ ಇರ್ತಾರೆ, ಏನಾವೆಲ್ಲ ಅಳ್ತಾ ಇರ್ತಾರೆ, ಮನಸ್ಸಲ್ಲಿ ದುಃಖ, ಜೋರಾಗಿ ಅಳ್ತಾ ಇರ್ತೇವೆ. ಬಲ್ಲವರು ತಿಳಿದವರು ಮಹಾಪುರುಷರು ಒಂದು ಮಾತು ಹೇಳ್ತಾರೆ, ನಮ್ಮ ಗುರುಗಳು ಆ ಮಾತು ತುಂಬ ಹಿಂದೆ ಹೇಳಿದ್ದಾರೆ. ಮನೆಯಲ್ಲಿ ಯಾರಾದರೂ ತೀರ್ ಹೋದ್ರೆ ಖಂಡಿತ ಅಳಬೇಡಿ, ಡೋಂಟ್ ವೀಪ್, ಶೋಕ ಪಡಬೇಡಿ, ಜೋರಾಗಿ ಅಳಬೇಡಿ. ವಿಸಿಬಲಿ ಡೋಂಟ್ ಶೋ ಯುವರ್ ಸಾರೋ, ಟ್ರೈ ಟು ಕಂಟ್ರೋಲ್ ಇಟ್. ಡೋಂಟ್ ವೀಪ್, ಡೋಂಟ್ ಶೌಟ್ ಲೌಡ್ಲಿ, ಡೋಂಟ್ ವೀಪ್ ಲೌಡ್ಲಿ. ವೈ? ಬಿಕಾಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್ ಈಸ್, ದ ಮೋರ್ ವಿ ವೀಪ್ ಲೌಡ್ಲಿ, ವಿ ಎಕ್ಸಿಬಿಟ್ ಅವರ್ ಎಮೋಷನ್. ಅಫ್ ಕೋರ್ಸ್ ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್, ಸೊ ವಿ ಸ್ಟಾರ್ಟ್ ವೀಪಿಂಗ್. ಸೊ ದ ಮೋರ್ ವಿ ಡೂ, ಮೋರ್ ಪೀಪಲ್ ಅರೌಂಡ್ ದ ಡೆಡ್ ಬಾಡಿ ವಿ ಡೂ, ವಾಟ್ ಹ್ಯಾಪನ್ಸ್? ದ ಜೀವಾತ್ಮ, ಜೀವ, ಎಂಬಾಡಿಡ್ ಸೋಲ್ ವಿಚ್ ಹ್ಯಾಸ್ ಲೆಫ್ಟ್ ದ ಬಾಡಿ, ಪ್ರಾಣೋತ್ಕ್ರಮಣ ಆದ ನಂತರ ಅದು ದೇಹ ನಿಷ್ಕ್ರಿಯ. ದ ಬಾಡಿ ಇಸ್ ಕಾಲ್ಡ್ ಡೆಡ್ ಬಾಡಿ. ಅಂಡ್ ದ ಜೀವ, ಇನ್ವಿಸಿಬಲ್ ಜೀವಾತ್ಮ ಇಸ್ ಔಟ್ ಸೈಡ್. ದ ಜೀವಾತ್ಮ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಕೋರ್ಸ್ ನೆಕ್ಸ್ಟ್, ಇಟ್ ಹ್ಯಾಸ್ ಟು ಎಂಟರ್ ಇನ್ ಟು ಅನದರ್ ಡೈಮೆನ್ಷನ್. ಆ ಜೀವಾತ್ಮನಿಗೆ ಒಂದು ಗತಿ ಇದೆ, ಆ ಜೀವಾತ್ಮ ಒಂದು ಸ್ಥಾನಕ್ಕೆ, ಅಗೋಚರವಾದ ಒಂದು ಸ್ಥಾನವನ್ನು ತಲುಪಬೇಕು. ಆ ನಂತರ ಅದರ ಪುನರ್ಜನ್ಮ ಮುಂದೆ ಯಾವಾಗಲೂ ಆಗುತ್ತೆ. ಆದರೆ ದೇಹವನ್ನು ಬಿಟ್ಟು ಹೋದಂತ ಜೀವಾತ್ಮನಿಗೆ ಎಲ್ಲವೂ ಗೊತ್ತಾಗ್ತಾ ಇರುತ್ತೆ, ಎಲ್ಲವೂ ಕಾಣ್ತಾ ಇರುತ್ತೆ. ಸೈಂಟಿಸ್ಟ್ ಸರ್ಚ್ ಫಾರ್ ಟ್ರೂತ್, ಯು ರೀಡ್, ದೇರ್ ಇಸ್ ಒನ್ ಇನ್ಸಿಡೆಂಟ್ ಅವರ್ ಗುರುದೇವ್ ಹ್ಯಾಸ್ ರಿಟನ್. ವೆನ್ ಹಿ ವಾಸ್ ಇನ್ ನಾರ್ತ್ ಇಂಡಿಯನ್, ವೆನ್ ಹಿ ವಾಸ್ ಇನ್ ಕಾಶಿ, ದ ಜೀವಾತ್ಮ ವಿಲ್ ಬಿ ನೋಯಿಂಗ್ ಎವ್ರಿಥಿಂಗ್, ಅಬ್ಸರ್ವಿಂಗ್ ಎವ್ರಿಥಿಂಗ್, ಎಕ್ಸ್ಪೀರಿಯನ್ಸಿಂಗ್ ಎವ್ರಿಥಿಂಗ್.
more the relatives weep here, the jivatma will have suffering more and more. ನಾವಿಲ್ಲಿ ಹತ್ತಷ್ಟು ಅದಕ್ಕೆ ತೊಂದರೆ, ದ ಮೋರ್ ವಿ ವೀಪ್ ದ ಮೋರ್ ಇಟ್ ವಿಲ್ ಸಫರ್ ಇನ್ ಇಟ್ ಜರ್ನಿ, ಆಫ್ಟರ್ ಲೈಫ್ ಜರ್ನಿ. ಪ್ಲೀಸ್ ರಿಮೆಂಬರ್, ದಿಸ್ ಇಸ್ ದ ಗ್ರೇಟೆಸ್ಟ್ ಸೀಕ್ರೆಟ್. ದ ಮೋರ್ ವಿ ವೀಪ್, ದ ಲೈಫ್ ಆಫ್ಟರ್ ಲೈಫ್ ಜರ್ನಿ ಬಿಕಮ್ಸ್ ಮೋರ್ ಡಿಫಿಕಲ್ಟ್ ಫಾರ್ ದ ಜೀವಾತ್ಮ ವಿಚ್ ಹ್ಯಾಸ್ ಲೆಫ್ಟ್ ದ ಬಾಡಿ. ದೇಹವನ್ನು ಬಿಟ್ಟಂತ ಆತ್ಮನಿಗೆ ಪ್ರೇತಾತ್ಮ ಅಂತ ಹೆಸರು. 11 ದಿನಗಳ ಶ್ರಾದ್ದ ಕರ್ಮ ಆಗುವವರೆಗೂ ಮಂತ್ರಗಳಲ್ಲಿ ಪುರೋಹಿತರು ಯೂಸ್ ಮಾಡೋ ಶಬ್ದವೇ ಪ್ರೇತ. ಪ್ರೇತ ಅಂದ್ರೆ ಇಲ್ಲಿ ಜೀವಾತ್ಮ, ಭೂತ ಅಲ್ಲ. ಪ್ರೇತ ಅನ್ನೋದು ಸಂಸ್ಕೃತ ಶಬ್ದ. ದೇಹವನ್ನು ಬಿಟ್ಟ ಅವಸ್ಥೆಗೆ ಪ್ರೇತಾವಸ್ಥೆ, ಮುಂದಿನ ಗತಿ ಇನ್ನೂ ಹೋಗಿಲ್ಲ. ಅದಕ್ಕೆ ಅದು ಮುಂದಿನ್ನೂ ಎಲ್ಲಿ ಹೋಗಬೇಕು ಅಲ್ಲಿ ತಲುಪಿಲ್ಲಲ್ಲ, ಆ ಮಧ್ಯಂತರ ಗತಿ. ದ ಇನ್ ಬಿಟ್ವೀನ್ ಫೇಸ್ ಈಸ್ ಕಾಲ್ಡ್ ಲೈಕ್ ಎ ಟ್ರಾನ್ಸಿಯಂಟ್ ಫೇಸ್ ಈಸ್ ಕಾಲ್ಡ್ ಪ್ರೇತಾವಸ್ಥ. ಆ ಪ್ರೇತಾವಸ್ಥದಲ್ಲಿರ್ತಕ್ಕಂತ ಜೀವನಿಗೆ ಬಹಳ ತೊಂದರೆ ಆಗತ್ತೆ, ಸಂಕಟ ಆಗತ್ತೆ ನಾವಿಲ್ಲಿ ಅಳ್ತಾ ಇದ್ರೆ. ಅದಕ್ಕೆ ಬಲ್ಲವರು ತಿಳಿದವರು ಹೇಳ್ತಾರೆ, ಕಣ್ಣಲ್ಲಿ ಜೋರಾಗಿ ನೀರು ಕಣ್ಣೀರು ಕರಿಬೇಡಿ, ಜೋರಾಗಿ ಅಳಬೇಡಿ. ಇದನ್ನು ತಿಳ್ಕೊಳ್ಳಿ, ನೀವು ಅತ್ತಷ್ಟು ಆ ಜೀವಾತ್ಮನಿಗೆ ತೊಂದರೆ, ನೀವೇನ್ ಮಾಡ್ದಂಗಾಯ್ತು, ಅಯ್ಯೋ ನನ್ನ ತಾಯಿ, ಅಯ್ಯೋ ನನ್ನ ತಂದೆ, ಅಷ್ಟು ಪ್ರೀತಿ ಇದೆಯಲ್ಲ, ಮತ್ತ್ಯಾಕೆ ಅವರಿಗೆ ಸಂಕಟ ಕೊಡ್ತೀರಿ, ಅಯ್ಯೋ ನನ್ನ ಗಂಡ ತೀರೋಗ್ಬಿಟ್ಟು, ಅಯ್ಯೋ ನನ್ನ ಹೆಂಡತಿ ತೀರೋಗ್ಬಿಟ್ಟು. ನೀವು ಅತ್ತಷ್ಟು ಮೋಹದಿಂದ ಅತ್ತಷ್ಟು ಅಲ್ಲಿ ತೊಂದರೆ. ದ ಮೋರ್ ವಿತ್ ಅಟ್ಯಾಚ್ಮೆಂಟ್ ಯು ವೀಪ್, ದ ಮೋರ್ ದ ಪ್ರೇತ ವಿಲ್ ಹ್ಯಾವ್ ಪ್ರಾಬ್ಲಮ್ ಇನ್ ಇಸ್ ಆನ್ವರ್ಡ್ ಜರ್ನಿ. ಸ್ಕಂದ ಪುರಾಣದಲ್ಲಿ ಒಂದು ಮಾತಿದೆ, ಮೃತಾನಾಂ ಬಾಂಧವಾಯೇತು ಮುಂಜಂತ ಅಶ್ರೂಣಿ ಭೂತಲೆ ಪಿಬಂತ್ಯಶ್ರೂಣಿ ತಾನ್ಯಥಾ ಮೃತ ಪ್ರೇತಾ ಪರತತ್ರ ವೈ. ಮೃತಾನಾಂ ಬಾಂಧವಾಯೇ ಮುಂಚಂತಿ ಅಶ್ರೂಣಿ ಭೂತಲೆ. ಬಾಂಧವ ಮೃತಾನಾಂ ರಿಲೇಟಿವ್ಸ್ ಆಫ್ ದ ಡೆಡ್, ವೆನ್ ದೇ ಸ್ಟಾರ್ಟ್ ವೀಪಿಂಗ್ ಇನ್ ದಿ ವರ್ಲ್ಡ್ ಹಿಯರ್ ದ ವರ್ಲ್ಡ್ ಬಿಲೋ ದ ಸೇಮ್ ಅಶ್ರೂ. ಆ ಕಣ್ಣೀರನ್ನ ಅದು ಕುಡಿಬೇಕಾಗತ್ತೆ ಪ್ರೇತಾವಸ್ಥೆಯಲ್ಲಿ. ನೀವು ಕಣ್ಣೀರಿಟ್ಟಷ್ಟು ಇಟ್ ಹ್ಯಾಸ್ ಟು ಡ್ರಿಂಕ್ ಯುವರ್ ಟೀಯರ್ಸ್ ಅಂತ ಅರ್ಥ. ಅಂದ್ರೆ ಇಟ್ ವಿಲ್ ಸಫರ್ ಎ ಲಾಟ್. ಇದ್ ಗೊತ್ತಿದೆ. ಆದ್ರಿಂದ ಇದೊಂದು ಪಾಯಿಂಟ್. ಎರಡನೇದು, ಹುಟ್ಟಿದವನು ಸಾಯಲೇಬೇಕಲ್ಲ. ಯಾವುದು ಹುಟ್ಟಿದೆಯೋ ಅದು ಹೋಗ್ಬೇಕು, ಯಾವುದಕ್ಕೆ ಉತ್ಪತ್ತಿ ಇದೆಯೋ ಅದಕ್ಕೆ ನಾಶ ಇದೆ, ಯಾವುದು ಶಾಶ್ವತ ಅಲ್ಲ, ಇವೆಲ್ಲವೂ ಅನಿತ್ಯ ಅಂತ ಜ್ಞಾನಿಗೆ ಗೊತ್ತಿದೆಯಲ್ಲ. ಸಕಲ ಜಗತ್ತು ಸೃಷ್ಟಿ ಎಲ್ಲವೂ ಅನಿತ್ಯ, ದೇಹ ಅನಿತ್ಯ, ಸೃಷ್ಟಿ ಅನಿತ್ಯ, ನಾವು ನೋಡ್ತಕ್ಕಂತಹ ಜಗತ್ತೇ ಅನಿತ್ಯ. ಇದು ಬದಲಾವಣೆ ಆಗ್ತಾ ಇದೆ, ಇದು ಯಾ ಶಾಶ್ವತವಾಗಿಲ್ಲ, ಅಶಾಶ್ವತ. ದಿಸ್ ಇಸ್ ನಾಟ್ ಎಟರ್ನಲ್, ಎವ್ರಿ ಒನ್ ಹ್ಯಾಸ್ ಟು ಡೈ, ಎವ್ರಿಥಿಂಗ್ ಹ್ಯಾಸ್ ಟು ಗೋ, ಗೊತ್ತಿದೆ. ಸೊ ಅಳ್ಬೇಕ್ಯಾಕೆ? ವಾಟ್ ಈಸ್ ಬಾರ್ನ್ ಹ್ಯಾಸ್ ಟು ಗೋ ಒನ್ ಡೇ, ಇಟ್ ಈಸ್ ನೋನ್ ಫ್ಯಾಕ್ಟ್. ಸೊ ವೈ ಟು ವೀಪ್ ಗತಾ ಸೂನ್? ಸೊ ದೇ ಡೋಂಟ್. ತೀರ್ ಹೋದವರಿಗೆ ಅಳೋದಿಲ್ಲ, ಯಾಕಂದ್ರೆ ದೇಹ ಪಂಚಭೂತಗಳಿಂದ ಆಗಿರೋದಲ್ಲ ಇದು. ದೇಹ ಮೊದಲಿಂದನೂ ಜಡ, ಇಟ್ ಈಸ್ ಇನರ್ಟ್, ಇಟ್ ಈಸ್ ಲೈಫ್ಲೆಸ್. ಬಿಕಾಸ್ ಆಫ್ ಆತ್ಮ ಪ್ರವೇಶ ಅಟ್ ದಿ ಟೈಮ್ ಆಫ್ ಬರ್ತ್, ಇಟ್ ಲುಕ್ಸ್ ಲೈಕ್ ಲಿವಿಂಗ್ ಬಿಕಾಸ್ ಇಟ್ ಶೋಸ್ ಮೋಷನ್, ಇಟ್ ರಿಯಾಕ್ಟ್ಸ್, ಇಟ್ ಈಟ್ಸ್, ಇಟ್ ವಾಕ್ಸ್, ಇಟ್ ಅಬ್ಸರ್ವ್ಸ್, ಇಟ್ ಟಾಕ್ಸ್, ಬಿಕಾಸ್ ಆಫ್ ಆತ್ಮ ಚೈತನ್ಯ. ಆತ್ಮನ ಇರುವಿಕೆಯಿಂದ ಈ ದೇಹ ಓಡಾಡ್ತಾ ಇದೆ. ವಸ್ತುತಃ ಈ ದೇಹ ಜಡ, ಇಟ್ ಈಸ್ ಇನರ್ಟ್, ಇಟ್ ಈಸ್ ಡೆಡ್ ಬಾಡಿ. ಸೊ ವೈ ಟು ವೀಪ್ ವೆನ್ ಆತ್ಮ ಹ್ಯಾಸ್ ಲೆಫ್ಟ್ ದ ಬಾಡಿ? ವೈ ಟು ವೀಪ್? ಯಾಕಂದ್ರೆ ಇದೇ ಪರಮಾತ್ಮ ಮುಂದೆ ಹೇಳ್ತಾನಲ್ಲ, ಜಾತಸ್ಯ ಮರಣಂ ಧ್ರುವಂ, ಯಾರು ಹುಟ್ಟುತ್ತಾರೋ ಅವರು ಸಾಯಲೇಬೇಕು, ಇದು ನಿಶ್ಚಿತ. ಹಾಗೆ ಸತ್ತವರು ಮತ್ತೆ ಹುಟ್ಟಲೇಬೇಕು, ಅದು ನಿಶ್ಚಿತ. ಇದು ಯಾರಿಗೆ ಗೊತ್ತಿದೆ? ಪರಮಾತ್ಮನಿಗೆ ಗೊತ್ತಿದೆ. ಹಾಗೆ ಜ್ಞಾನಿಗಳು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಜ್ಞಾನಿಗಳು ಅದನ್ನ ಅವ್ರು ಅಳೋದಿಲ್ಲ ಅಂತ. ಎರಡನೇ ಪಾಯಿಂಟು, ಅಗತಾಸೂಂಶ್ಚ ನ ಅನುಶೋಚಂತಿ ಪಂಡಿತ. ಬದುಕಿರೋರ್ ಬಗ್ಗೆನೂ ಅಳೋದಿಲ್ಲ ಜ್ಞಾನಿಗಳು ಅಂದ್ರೆ ಏನಪ್ಪ ಇದು, ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ. ದಿಸ್ ಐ ಆಮ್ ನಾಟ್ ಫಾಲೋಯಿಂಗ್. ವೈ ವಿ ಶುಡ್ ನಾಟ್ ವೀಪ್ ಫಾರ್ ದ ಪೀಪಲ್ ಹು ಆರ್ ಲಿವಿಂಗ್, ಆರ್ ದಿ ನಾಟ್ ಅವರ್ಸ್? ಅಂದ್ರೆ ಅರ್ಥ, ಬದುಕಿರೋರ್ ಬಗ್ಗೆನೂ ಅಳೋದಿಲ್ಲ ಜ್ಞಾನಿ. ವಿಲ್ ನಾಟ್ ವೀಪ್, ದೇ ವಿಲ್ ನಾಟ್ ಬಿ ಟೋಟಲಿ ಕಂಪ್ಲೀಟ್ಲಿ ವರಿಡ್ ಅಬೌಟ್ ಲಿವಿಂಗ್ ಪೀಪಲ್ ಆಲ್ಸೋ. ಅಂದ್ರೆ ವಾಟ್ ಡಸ್ ಇಟ್ ಮೀನ್? ಇಟ್ ಮೀನ್ಸ್, ಆಚಾರ್ಯ ಇಸ್ ವೆರಿ ಕ್ಲಿಯರ್ ಇನ್ ದಿಸ್, ಇಟ್ ಮೀನ್ಸ್ ಎ ಜ್ಞಾನಿ ನೋಸ್ ವಾಟ್ ಈಸ್ ನಿತ್ಯ, ವಾಟ್ ಈಸ್ ಅನಿತ್ಯ. ದೇಹಧಾರಿಯಾಗಿರತಕ್ಕಂಥ ಜೀವಾತ್ಮನು ತನ್ನ ಕರ್ಮಫಲವನ್ನು ಅನುಭವಿಸ್ಲಿಕ್ಕೆ ಹುಟ್ಟಿದ್ದಾನೆ.
ಹಿಂದಿನ ಜನ್ಮಗಳ ಕರ್ಮವನ್ನು ಅನುಭವಿಸ್ಲಿಕ್ಕೆ ಹುಟ್ಟಿದ್ದಾನಲ್ಲಪ್ಪ, ಆತನ ಸುಖ ದುಃಖಗಳಿಗೆ ಆತನೇ ಬಾಧ್ಯ. ಹೀ ಇಸ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಲೈಫ್ ಇನ್ ದಿಸ್ ಬರ್ತ್ ಇಸ್ ರೆಸ್ಪಾನ್ಸಿಬಲ್. ಇಟ್ ಗೋಸ್ ಇನ್ ಎ ಪರ್ಟಿಕ್ಯುಲರ್ ವೇ ಡಿಪೆಂಡಿಂಗ್ ಆನ್ ವಾಟ್ ಹಿ ಹ್ಯಾಸ್ ಡನ್ ಇನ್ ದ ಪ್ರೀವಿಯಸ್ ಬರ್ತ್. ವಾಟ್ ಎವರ್ ಸಾರೋ, ವಾಟ್ ಎವರ್ ಪ್ಲೆಷರ್ ಹೀ ಎಕ್ಸ್ಪೀರಿಯನ್ಸಸ್ ಇನ್ ದಿಸ್ ಲೈಫ್ ಈಸ್ ಬಿಕಾಸ್ ಆಫ್ ಹಿಸ್ ಡೀಡ್ಸ್. ಹಿಂದೆ ಮಾಡಿದ ಕರ್ಮಗಳ ಫಲ ಈ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಅನುಭವಿಸ್ತಾ ಇದ್ದಾನೆ. ನಮ್ಮ ರಿಲೇಷನ್ನೇ ಇರಬಹುದು, ನಮ್ಮ ದಯಾದಿಗಳಿರ್ಬೋದು, ಮಕ್ಕಳು ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಯಾರೇ ಇರ್ಬೋದು, ಸ್ನೇಹಿತರು, ಒಬ್ಬರು ಬಹಳ ಶ್ರೀಮಂತರಾಗಿದ್ದಾರೆ, ಸುಖ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಹಿಂದೆ ಮಾಡಿದ ಒಳ್ಳೆ ಕರ್ಮಗಳ ಫಲ ಅದು. ಒಬ್ಬರು ಬಹಳ ತೊಂದರೆ ಅನುಭವಿಸ್ತಾ ಇದ್ದಾನೆ, ಬಡತನದಲ್ಲಿ ಹುಟ್ಟಿದ್ದಾನೆ ಅಂದ್ರೆ ಆತನ ಹಿಂದೆ ಮಾಡಿದ ಘೋರ ಕರ್ಮಗಳ ಫಲ ಇದು. ಇಫ್ ಎ ಪರ್ಸನ್ ಇಸ್ ವೆರಿ ರಿಚ್ ಆರ್ ವೆರಿ ಪೂರ್, ಇಟ್ ಇಸ್ ಬಿಕಾಸ್ ಆಫ್ ವಾಟ್ ಹಿ ಡಿಡ್ ಹಿಸ್ ಕರ್ಮಸ್ ಇನ್ ದ ಪ್ರೀವಿಯಸ್ ಬರ್ತ್. ಸೊ ಹಿ ಇಸ್ ಎಂಜಾಯಿಂಗ್ ಇಟ್. ಸೊ ನಮ್ ಅವರ್ ಡ್ಯೂಟಿ ಇಸ್ ವಾಟ್? ಐ ಶುಡ್ ನಾಟ್ ವೀಪ್ ಫಾರ್ ದ ಲಿವಿಂಗ್ ಅಂದ್ರೆ ಐ ಶುಡ್ ನಾಟ್ ವರಿ ವೈ ಹಿ ಇಸ್ ಲೈಕ್ ದಟ್. ಇಫ್ ಮೈ ಸನ್ ಇಸ್ ವೆರಿ ವೆರಿ ಪೂರ್, ಐ ಶುಡ್ ನಾಟ್ ವರಿ ವೈ ಮೈ ಸನ್ ಇಸ್ ವೆರಿ ಪೂರ್, ವೈ ಹಿ ಇಸ್ ನಾಟ್ ಎ ಬಿಲಿಯನೇರ್. ಇಫ್ ಯು ವರಿ ಲೈಕ್ ದಟ್, ಡೂ ಯು ಥಿಂಕ್ ಕ್ಯಾನ್ ಯು ಚೇಂಜ್ ದ ಲಾ ಆಫ್ ಕರ್ಮ ವಿಚ್ ಇಸ್ ಇಮ್ಯೂಟಬಲ್? ನಾನು ಬರೀ ಯೋಚನೆ ಮಾಡೋದಾದ್ರೆ, ಶೋಕ ಮಾಡೋದಾದ್ರೆ, ಇದು ಯಾಕೆ ಹೀಗಾಯಿತು, ಇದು ಯಾಕೆ ಹೀಗಾಯಿತು, ಇದು ಯಾಕೆ ಹೀಗಾಯಿತು ಅಂದ್ರೆ, ದಿ ವರಿ ವಿಲ್ ಲೀಡ್ ಟು ವರಿ ಓನ್ಲಿ. ಆಸ್ ಅವರ್ ಗುರುದೇವ್ ಜಸ್ಟ್ ನೌ ಸೇಡ್, ವರೀಸ್ ವಿಲ್ ನಾಟ್ ಸಾಲ್ವ್ ಪ್ರಾಬ್ಲಮ್. ಯು ಡೂ ದ ಆಕ್ಷನ್, ನಿಮ್ಮ ಕರ್ಮವನ್ನು ಮಾಡಿ. ಪರೋಪಕಾರಾರ್ಥಂ ಇದಂ ಶರೀರಂ, ನಿಮ್ಮ ಕೈಲಾದ ಸೇವೆ ಮಾಡಿ, ಕೈಲಾದ ಸಹಾಯವನ್ನು ಮಾಡಿ. ಯಾವ ದೃಷ್ಟಿಯಿಂದ? ಪರಮೇಶ್ವರನ ಪ್ರೀತ್ಯರ್ಥವಾಗಿ. ನಾನು ಪರಮೇಶ್ವರನ ಸೇವೆ ಮಾಡುತ್ತಾ ಇದ್ದೇನೆ, ಭಗವಂತನ ಸೇವೆ ಅವಕಾಶ ಕೊಟ್ಟಿದ್ದಾನೆ ಅಂತ ಮಾಡಿ. ಆದರೆ ಇದು ಯಾಕೆ ಹೀಗಾಯಿತು ಅಂತ ಅಳೋದಲ್ಲ. ಸೊ ದಿ ಕ್ವಶನ್ ಇಸ್, ವೀಪಿಂಗ್ ಮೀನ್ಸ್ ಯು ಆರ್ ಐಡೆಂಟಿಫೈಯಿಂಗ್ ಓನ್ಲಿ ವಿತ್ ದ ಬಾಡಿ. ಸೊ ವೀಪಿಂಗ್ ವಿಲ್ ನಾಟ್ ಸಾಲ್ವ್ ದ ಪ್ರಾಬ್ಲಮ್ ಈವನ್ ಫಾರ್ ದ ಲಿವಿಂಗ್ ಪೀಪಲ್. ಸೊ ಇಫ್ ಯು ಸ್ಟಾರ್ಟ್ ವೀಪಿಂಗ್ ಫಾರ್ ಎ ಲಿವಿಂಗ್ ಪೀಪಲ್ ಅಂದ್ರೆ ವಿ ಆರ್ ಅಜ್ಞಾನಿಸ್. ಇನ್ಸ್ಟೆಡ್ ಆಫ್ ವೀಪಿಂಗ್, ಡೂ ದಿ ಕರ್ಮಯೋಗ ವಿತ್ ನಿಷ್ಕಾಮ ಭಾವ. ಟ್ರೈ ಟು ಮಿಟಿಗೇಟ್ ದರ್ ಪ್ರಾಬ್ಲಮ್ಸ್, ಟ್ರೈ ಟು ಕಂಫರ್ಟ್ ದೆಮ್. ಯು ಡೂ ಯುವರ್ ಡ್ಯೂಟಿ, ಯುವರ್ ಡ್ಯೂಟಿ, ಡೂ ಇಟ್ ಸೆಲ್ಫ್ಲೆಸ್ಲಿ, ಸೆಲ್ಫ್ಲೆಸ್ಲಿ, ವಿಥೌಟ್ ಎಕ್ಸ್ಪೆಕ್ಟಿಂಗ್ ಎನಿ ರಿವಾರ್ಡ್ಸ್. ನಮ್ಮ ಕರ್ತವ್ಯನ ಮಾಡ್ತಾ ಹೋಗೋಣ. ನಮ್ಮ ಬಂಧು ಬಾಂಧವರಿಗೆ ಏನು ಮಾಡಬೇಕು ಅದನ್ನು ಮಾಡಲೇಬೇಕು, ಕರ್ತವ್ಯ ದೃಷ್ಟಿಯಿಂದ ಮಾಡೋಣ. ಅದರಿಂದ ನನಗೆ ಒಳ್ಳೇದಾಗುತ್ತೆ. ನಾನು ಇವರು ಸಹಾಯ ಮಾಡಿದರೆ ನಾಳೆ ಅವರು ನನ್ನ ಸಹಾಯ ಮಾಡ್ತಾರೆ ಅಂತಲ್ಲ, ನಾಟ್ ವಿತ್ ದಟ್ ಮೋಟಿವ್. ಡೋಂಟ್ ಫಾರ್ ಹೆವನ್ ಸೇಕ್ ಥಿಂಕ್ ದಟ್ ಇಫ್ ಯು ಹೆಲ್ಪ್ ಸಂಬಡಿ ಹಿ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಬ್ಯಾಕ್. ನೋ, ಗಾಡ್ ವಿಲ್ ಸೀ ದಟ್ ಸಮ್ ಹೆಲ್ಪ್ ವಿಲ್ ಕಮ್ ಟು ಯು ಇನ್ ಸಮ್ ಅದರ್ ಫಾರ್ಮ್. ಗುರುದೇವರು ಆಲ್ವೇಸ್ ಇಸ್ ಸೇ, ವೆನ್ ಯು ಡೂ ಸೆಲ್ಫ್ಲೆಸ್ ಹೆಲ್ಪ್, ಗಾಡ್ ವಿಲ್ ರಿವಾರ್ಡ್ ಯು. ಗಾಡ್ ವಿಲ್ ಸೀ ದಟ್ ಸಮ್ ಹೆಲ್ಪ್ ವಿಲ್ ಕಮ್ ಟು ಯು ಅಟ್ ದ ನಿಕ್ ಮೊಮೆಂಟ್. ಅದೇ ಗುರು ಕೃಪೆ, ದಟ್ ಇಸ್ ಗಾಡ್ಸ್ ಗ್ರೇಸ್. ನಮಗೆ ಗೊತ್ತಿಲ್ಲದೆ ಪರಮಾತ್ಮ ಸಹಾಯ ಮಾಡ್ತಾನೆ ಯಾವ ರೂಪದಲ್ಲೂ. ಅವ್ರು ನನ್ನ ಸಹಾಯ ಮಾಡಲಿ ಅಂತ ನೀವು ಮಾಡೋದಲ್ಲ. ಸೊ ದಟ್ ಇಸ್ ವಾಟ್ ಇಟ್ ಮೀನ್ಸ್. ಬದುಕಿರೋರಿಗೂ ಅಳೋದು ಬೇಕಾಗಿಲ್ಲ ಅಂದ್ರೆ ಅದೇ ಅರ್ಥ. ಅಳೋದ್ರಿಂದ ಏನಾಗುತ್ತೆ? ಇಫ್ ಯು ಸ್ಟಾರ್ಟ್ ವೀಪಿಂಗ್ ಫಾರ್ ದ ಲಿವಿಂಗ್ ಪೀಪಲ್ ಆಲ್ಸೋ, ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್? ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಓನ್ಲಿ ಯು ಎಂಡ್ ಅಪ್ ವಿತ್ ಪ್ರಾಬ್ಲಮ್. ಯುವರ್ ಹೆಲ್ತ್ ವಿಲ್ ಗೋ ಅವೇ, ದಟ್ ಇಸ್ ದ ಓನ್ಲಿ ಥಿಂಗ್ ಹ್ಯಾಪನ್. ಇನ್ಸ್ಟೆಡ್ ಆಫ್ ವೀಪಿಂಗ್, ಡೂ ಯುವರ್ ಕರ್ಮ ಡಿಲಿಜೆಂಟ್ಲಿ, ಲೆಜಿಟಿಮೇಟ್ಲಿ, ವಿತ್ ಎ ಸೆಲ್ಫ್ಲೆಸ್ ಮೋಟಿವ್, ನಿಷ್ಕಾಮ ಭಾವ. ನನಗೆ ಈ ಜನ್ಮದಲ್ಲಿ ಒಂದು ಭಾಗ್ಯ ಕೊಟ್ಟಿದ್ದಾನೆ ಭಗವಂತ, ಸೇವಾ ಭಾಗ್ಯ. ಭಗವಂತನ ಸೇವೆ ಅಂತ ಮಾಡಿ, ದಟ್ ಯು ಡೂ ಇಟ್. ಬಟ್ ನಾಟ್, ಡೋಂಟ್ ವೀಪ್, ಡೋಂಟ್ ಗೆಟ್ ಯುವರ್ ಮೈಂಡ್ ಎಂಟ್ಯಾಂಗಲ್ಡ್, ಡೋಂಟ್ ಫೀಲ್ ಸಾರೋ. ಎವ್ರಿಥಿಂಗ್ ಹ್ಯಾಪನ್ಸ್ ಆಸ್ ಪರ್ ದ ಡೆಸ್ಟಿನಿ ಆಫ್ ದಿ ಎವ್ರಿ ಇಂಡಿವಿಜುವಲ್. ಯಾರ್ಯಾರ ಕರ್ಮಗಳು ಹೇಗಿದೆಯೋ ಆ ಥರ ಅವರ ಜೀವನ ಇರುತ್ತೆ. ನೀವು ಬದಲಾವಣೆ ಮಾಡಲಿಕ್ಕಾಗುತ್ತಾ? ಜಸ್ಟ್ ಬಿಕಾಸ್ ವೀಪಿಂಗ್ ಕ್ಯಾನ್ ಯು ಚೇಂಜ್ ದ ಡೆಸ್ಟಿನಿ ಆಫ್ ಎ ಪರ್ಸನ್ ಬೈ ವೀಪಿಂಗ್? ನೋ. ದಟ್ ಇಸ್ ಅ ಪಾಯಿಂಟ್ ವಾಟ್ ಲಾರ್ಡ್ ಇಸ್ ಮೆನ್ಷನಿಂಗ್ ಹಿಯರ್. ಗತಾಸೋನ್ ಅಗತಾಸೋಶ್ಚ ನ ಅನುಶೋಚಂತಿ ಪಂಡಿತ. ನೋಡಪ್ಪ ಅರ್ಜುನ, ಸೊ ಜ್ಞಾನಿಗಳು ಅಳೋದಿಲ್ಲ, ನೀನು ಯಾಕಪ್ಪ ಅಳ್ತಾ ಇದೀಯಾ? ವೈ ಆರ್ ಯು ವೀಪಿಂಗ್ ಆಸ್ ಇಫ್ ಯು ಆರ್ ಗೋಯಿಂಗ್ ಟು ಕಿಲ್ ಭೀಷ್ಮ ಅಂಡ್ ದ್ರೋಣ ಅಂಡ್ ಅದರ್ಸ್? ಸೊ ಡೋಂಟ್ ವೀಪ್ ಅಂತ ಅರ್ಥ. ದಟ್ ಇಸ್ ಅ ಪಾಯಿಂಟ್ ಹಿಯರ್ ಹಿ ಇಸ್ ರೆಬಲ್. ನೆಕ್ಸ್ಟ್ ಶ್ಲೋಕ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪ ನ ಚೈವನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪ ನತು ಏವ ಅಹಂ ಜಾತು ನಾಸಂ ನತ್ವಂ ನ ಇಮೇ ಜನಾಧಿಪಾಃ.
ಜಾತುನಾಸಂ, ಯಾವ ಕಾಲದಲ್ಲೂ, ಇನ್ ಆಲ್ ದ ಟೈಮ್ಸ್, ನಾ ಅಸಂ, ನಾನು ಇಲ್ಲ ಅನ್ನೋದು ಇಲ್ಲವೇ ಇಲ್ಲ. ಸಿ, ದೇರ್ ಇಸ್ ನೋ ಟೈಮ್ ವೇರ್ ಐ ವಾಸ್ ನಾಟ್ ಎಕ್ಸಿಸ್ಟಿಂಗ್. ಲಾರ್ಡ್ ಈಸ್ ಟೆಲಿಂಗ್ ಅರ್ಜುನ, ದೇರ್ ಇಸ್ ನೋ ಟೈಮ್, ನೀದರ್ ಇನ್ ದಿ ಪಾಸ್ಟ್, ನಾಟ್ ಪ್ರೆಸೆಂಟ್, ನಾರ್ ಫ್ಯೂಚರ್. ಯಾವ ಕಾಲದಲ್ಲೂ ಸರ್ವತ್ರ, ಇನ್ ಆಲ್ ಎಟರ್ನಲಿ ಅಂತ ಅರ್ಥ. ದೇರ್ ಇಸ್ ನೋ ಟೈಮ್ ದಟ್ ಐ ವಾಸ್ ನಾಟ್ ಎಕ್ಸಿಸ್ಟಿಂಗ್ ಅಂದ್ರೆ ಅರ್ಥ, ವಾಟ್ ಡಸ್ ಇಟ್ ಮೀನ್? ನಾತು ಏವ ಅಹಂ ಜಾತುನಾಸಂ, ಐ ವಾಸ್ ಪ್ರೆಸೆಂಟ್ ಎಟರ್ನಲಿ ಈವನ್ ಫ್ರಮ್ ದಿಸ್ ಟೈಮ್ ಇಮ್ಮೆಮೋರಿಯಲ್, ಫ್ರಮ್ ದಿ ಟೈಮ್ ಆಫ್ ಕ್ರಿಯೇಷನ್ ಟಿಲ್ ದ ಕ್ರಿಯೇಷನ್ ಎಂಡ್ಸ್, ಐ ಆಮ್ ದೇರ್. ದೇರ್ ಇಸ್ ನಥಿಂಗ್ ಲೈಕ್ ಐ ವಾಸ್ ನಾಟ್ ಎಕ್ಸಿಸ್ಟಿಂಗ್ ಅಂತ. ನ ತ್ವಂ, ಈವನ್ ಯು ನಾಟ್ ಎಕ್ಸಿಸ್ಟಿಂಗ್, ಇಟ್ ಇಸ್ ನಾಟ್ ಲೈಕ್ ದಟ್. ಈವನ್ ಯು ಆರ್ ದೇರ್, ಯು ಆರ್ ಎಟರ್ನಲ್. ನ ಇಮೇ ಜನಾಧಿಪಾಹ, ನಾಟ್ ಈವನ್ ದೀಸ್ ಪೀಪಲ್, ದೀಸ್ ಕಿಂಗ್ಸ್, ಯುದ್ಧಕ್ಕೆ ಬಂದಿದಾರಲ್ಲ ರಾಜರುಗಳು, ಮಹಾರಾಜರುಗಳು, ಅತಿರಥರು, ಇವರು ಯಾರು ಇರಲಿಲ್ಲ ಅಂತ ಅರ್ಥ ಅಲ್ಲಪ್ಪ. ನೀನು ಇರಲಿಲ್ಲ ಅಂತ ಅರ್ಥ ಅಲ್ಲ, ನಾನು ಇರಲಿಲ್ಲ ಅಂತ ಅರ್ಥ ಅಲ್ಲ. ನಾವೆಲ್ಲ ಇದ್ವಿ, ಹಿಂದೂ ಇದ್ವಿ, ಈಗ ಇದ್ದೇವೆ, ಮುಂದೆ ಇರ್ತೇವೆ. ನಿನಗದು ಅರ್ಥ ಆಗ್ತಾ ಇಲ್ವಲ್ಲಪ್ಪ ಅರ್ಜುನ. ಯು ಆರ್ ಥಿಂಕಿಂಗ್ ದಟ್ ಯು ಆರ್ ಕಿಲ್ಲಿಂಗ್ ನೌ. ಯುವರ್ ಪರ್ಸೆಪ್ಷನ್ ಏನಂದ್ರೆ, ಇಫ್ ಐ ಕಿಲ್ ಅಂದ್ರೆ ದೇ ವಿಲ್ ಡೈ, ದಟ್ ಮೀನ್ಸ್ ದೇ ಆರ್ ಗಾನ್ ಫಾರ್ ಎವರ್ ಅಂತ. ಅಂದ್ರೆ ಯು ಆರ್ ಐಡೆಂಟಿಫೈಯಿಂಗ್ ಅಗೇನ್ ವಿತ್ ದ ಬಾಡಿ. ಯು ಥಿಂಕ್ ದಟ್ ಬೈ ಕಿಲ್ಲಿಂಗ್ ಎವ್ರಿಥಿಂಗ್ ಇಸ್ ಗಾನ್, ಬೈ ಡೆತ್ ಎವ್ರಿಥಿಂಗ್ ಗೋಸ್ ಅವೇ, ನಥಿಂಗ್ ರಿಮೈನ್ಸ್. ದಟ್ಸ್ ಯು ಆರ್ ದ ಫೂಲಿಶ್ ಥಿಂಗ್. ಡೋಂಟ್ ಬಿ ಅಂಡರ್ ದ ಇಂಪ್ರೆಷನ್ ದಟ್ ಐ ವಾಸ್ ನಾಟ್ ದೇರ್, ಆರ್ ನಾರ್ ಯು ಆರ್ ನಾಟ್ ದೇರ್, ಆರ್ ದೇವರ್ ನಾಟ್ ದೇರ್. ಎವ್ರಿ ಒನ್ ವಾಸ್ ದೇರ್. ಹಿಂದೆ ಎಲ್ಲರೂ ಇದ್ರು, ನೀನೂ ಇದ್ದೆ, ನಾನೂ ಇದ್ದೆ. ಅರ್ಜುನ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ? ಮುಂದೆ ಭವಿಷ್ಯತ್ ಕಾಲದಲ್ಲಿ, ಇನ್ ದ ಫ್ಯೂಚರ್ ಆಲ್ಸೋ, ಡೋಂಟ್ ಬಿ ಅಂಡರ್ ದ ಇಂಪ್ರೆಷನ್ ದಟ್ ಯು ಆರ್ ನಾಟ್ ದೇರ್. ಇನ್ ದ ಫ್ಯೂಚರ್ ಆಲ್ಸೋ ಯು ವಿಲ್ ಬಿ ದೇರ್, ಇನ್ ದ ಫ್ಯೂಚರ್ ಆಲ್ಸೋ ದೇ ವಿಲ್ ಬಿ ದೇರ್, ಇನ್ ದ ಫ್ಯೂಚರ್ ಆಲ್ಸೋ ಐ ವಿಲ್ ಬಿ ದೇರ್. ಮುಂದಿನ ಚರಣ ಅದೇ ಬರುತ್ತೆ. ನ ಚೈವನ ಭವಿಷ್ಯಾಮ ಸರ್ವೇ ವಯಂ ಅತಃ ಪರಂ. ವಯಂ, ನಾವು, ಭವಿಷ್ಯಾಮ ಸರ್ವೇ ಪರಂ. ನಚ ಏವ. ಸೊ ಡೋಂಟ್ ಬಿ ಅಂಡರ್ ದಿಸ್ ಫೂಲಿಶ್ ಇಂಪ್ರೆಷನ್ ದಟ್ ಇನ್ ದ ಪಾಸ್ಟ್ ಯು ಆರ್ ನಾಟ್ ದೇರ್, ಇನ್ ದ ಫ್ಯೂಚರ್ ಯು ವಿಲ್ ನಾಟ್ ಬಿ ದೇರ್, ಓನ್ಲಿ ಯು ಆರ್ ಇನ್ ದ ಪ್ರೆಸೆಂಟ್. ಯಾವುದು ಅಲ್ಲ. ಸಿ, ವಾಟ್ ಡಸ್ ಇಟ್ ಮೀನ್ ಹಿಯರ್? ವಾಟ್ ಡಸ್ ಇಟ್ ಮೀನ್ ಹಿಯರ್? ಸಬ್ಟಲಿ, ಬಹಳ ಸೂಕ್ಷ್ಮ ದೃಷ್ಟಿಯಲ್ಲಿ ಹೇಳೋದಾದ್ರೆ, ಈ 12ನೇ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನಪ್ಪ ಅರ್ಜುನನಿಗೆ? ಹಿ ಈಸ್ ಗಿವಿಂಗ್ ಎ ವೆರಿ ಡೈರೆಕ್ಟ್ ಇಂಡಿಕೇಶನ್ ವೇರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸಿ, ದೇರ್ ಇಸ್, ಯು ಹ್ಯಾವ್, ಯು ಆರ್ ಥಿಂಕಿಂಗ್ ಫೂಲಿಶ್ಲಿ ದಟ್ ಯು ಆರ್ ಲಿವಿಂಗ್ ನೌ ಅರ್ಜುನ. ಡೋಂಟ್ ಬಿ ಅಂಡರ್ ದಟ್ ಫೂಲಿಶ್ ಪಾಯಿಂಟ್. ಯು ಆರ್ ದೇರ್ ಅರ್ಲಿಯರ್ ಆಲ್ಸೋ, ಯು ಆರ್ ನೌ ಆಲ್ಸೋ, ಯು ವಿಲ್ ಬಿ ದೇರ್ ಇನ್ ದ ಫ್ಯೂಚರ್ ಆಲ್ಸೋ. ವಾಟ್ ಡಸ್ ಇಟ್ ಮೀನ್? ಒಂದೇ ಎಕ್ಸಾಂಪಲ್. ಯು ಆರ್ ದೇರ್ ಅರ್ಲಿಯರ್, ನೀನು ಹಿಂದೂ ಇದ್ದೆ, ಈಗ ಇದೆಯಾ, ಬದುಕಿದ್ದೀಯಲ್ಲ, ಕಾಣ್ತಾ ಇದೆಯಲ್ಲಪ್ಪ, ಮುಂದೂ ಇರ್ತೀಯ ಅಂತ, ಸತ್ ಮೇಲೂ ಇರ್ತೀಯ ಅಂತ. ಅಂದ್ರೆ ಹುಟ್ಟೋ ಮೊದಲು ಇದ್ದೆ, ಈಗ ಇದ್ದೀಯಾ, 5 ಇಂದ್ರಿಯಗಳು ಕಾಣ್ತಾ ಇದೆಯಲ್ಲಪ್ಪ ನಿನ್ನ ದೇಹ, ಫ್ಲೆಶ್ ಅಂಡ್ ಬ್ಲಡ್. ಓಕೆ, ನೌ ಯು ಆರ್ ಎಕ್ಸಿಸ್ಟಿಂಗ್. ನೀನು ಹುಟ್ಟೋ ಮೊದಲು ಇದ್ದೆ ಅಂತ ಅರ್ಥ. ಲಾರ್ಡ್ ಈಸ್ ಮೇಕಿಂಗ್ ದಟ್ ಕ್ಲಿಯರ್ ಕ್ಲಾರಿಟಿ ಹಿಯರ್. ವಾಟ್ ಅಬೌಟ್ ಭವಿಷ್ಯಾಮ, ಈವನ್ ಇನ್ ಫ್ಯೂಚರ್, ಅಂದ್ರೆ ಆಫ್ಟರ್ ಡೆತ್ ಆಲ್ಸೋ ಯು ವಿಲ್ ಬಿ ದೇರ್. ವಾಟ್ ಡಸ್ ಇಟ್ ಮೀನ್? ಯು ಹ್ಯಾವ್ ಟು ಗೋ ಇನ್ ಟು ದ ಇನ್ನರ್ ಮೀನಿಂಗ್ಸ್. ಲಾರ್ಡ್ ಈಸ್ ಕ್ಲಿಯರ್ಲಿ ಹಿಂಟಿಂಗ್, ಕ್ಲಿಯರ್ಲಿ ಟೆಲಿಂಗ್ ದಿ ಲಾ ಆಫ್ ಕರ್ಮ ಅಂಡ್ ರೀಬರ್ತ್. ಪುನರ್ಜನ್ಮ ಮತ್ತು ಕರ್ಮ ಸಿದ್ಧಾಂತವನ್ನ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಭಗವಂತ ಹೇಳ್ತಾ ಇದ್ದಾನೆ. ಲಾರ್ಡ್ ಇಸ್ ಸ್ಪೀಕಿಂಗ್ ಅಬೌಟ್ ಅವರ್ ಸನಾತನ ಧರ್ಮ ಸಿದ್ಧಾಂತ, ದ ಟೂ ಪಿಲ್ಲರ್ಸ್, ಪುನರ್ಜನ್ಮ ಅಂಡ್ ಕರ್ಮ ಸಿದ್ಧಾಂತ, ದ ಇಮ್ಯೂಟಬಲ್ ಲಾ ಆಫ್ ಕರ್ಮ ಅಂಡ್ ಪುನರ್ಜನ್ಮ. ದಿಸ್ ಟೂ ಆರ್ ದ ಪಿಲ್ಲರ್ಸ್ ಆಫ್ ಅವರ್ ಸನಾತನ ಧರ್ಮ. ಹೀ ಈಸ್ ಡೈರೆಕ್ಟ್ಲಿ ಹಿಂಟಿಂಗ್ ದಟ್ ಯು ಆರ್ ದೇರ್ ಬಿಫೋರ್ ಯುವರ್ ಬರ್ತ್, ಯು ವಿಲ್ ಬಿ ದೇರ್ ಆಫ್ಟರ್ ಯುವರ್ ಡೆತ್. ಡೋಂಟ್ ಬಿ ಅಂಡರ್ ದ ಇಂಪ್ರೆಷನ್ ದಟ್ ಯು ಆರ್ ಓನ್ಲಿ ಲಿವಿಂಗ್ ನೌ ಅಂಡ್ ಯು ವಿಲ್ ಗೋ ಅವೇ ಒನ್ಸ್ ಫಾರ್ ಆಲ್. ನೀನು ಹಿಂದೂ ಇದ್ದೆ, ಈಗಲೂ ಇದೆಯಾ, ಮುಂದೂ ಇರ್ತೀಯ ಅಂದ್ರೇನು? ಹಿಂದೆ ಯಾವುದೋ ರೂಪದಲ್ಲಿ ಇದ್ದೆ, ಯಾವುದೋ ಜನ್ಮದಲ್ಲಿ, ಯಾವುದೋ ರೂಪದಲ್ಲಿ, ಇನ್ ವಿಚ್ ಎವರ್ ಫಾರಂ ಯು ಆರ್ ಇನ್, ಸಮ್ ಫಾರಂ ಯು ಆರ್ ಬಾರ್ನ್, ಯು ಡೈಡ್. ಸೊ ದಿಸ್ ಗೋ, ದಿಸ್ ವೆಂಟ್ ಆನ್ ರಿಪೀಟೆಡ್ಲಿ, ಅಂಡ್ ನೌ ಅಗೇನ್ ಯು ಹ್ಯಾವ್ ಟೇಕನ್ ಬರ್ತ್, ಯು ವಿಲ್ ಡೈ ಅಗೇನ್, ಅಗೇನ್ ಯು ವಿಲ್ ಬಿ ರೀಬಾರ್ನ್. ದಿಸ್ ಗೋಸ್ ಆನ್ ಪರ್ಮನೆಂಟ್ಲಿ, ರಿಪೀಟೆಡ್ಲಿ, ಎನ್ ನಂಬರ್ ಆಫ್ ಟೈಮ್ಸ್ ಅಂತ. ಈ ಹುಟ್ಟು ಸಾವು ನಡೀತಾನೆ ಇರುತ್ತಪ್ಪ. ನೀನು ಎಷ್ಟೋ ಸಲ
ಲಕ್ಷಾಂತರ ಲಕ್ಷಾಂತರ ಜನ್ಮಗಳಲ್ಲಿ ಏನೇನೋ ಆಗಿ ಹುಟ್ಟಿದೆಯಾ, ಈಗ ಮನುಷ್ಯನಾಗಿ ಅರ್ಜುನನಾಗಿ ನನ್ನ ಎದುರು ನಿಂತ್ಕೊಂಡಿದೀಯ, ಈಗ ನೀನು ಸತ್ತು ಹೋಗ್ತೀಯ. ಜಾತಸ್ಯ ಮರಣಂ ಧ್ರುವಂ, ಇವತ್ತಲ್ಲ ನಾಳೆ ನೀನು ಹೋಗ್ಬೇಕಲ್ಲ. ನೀನು ಹೋದ ಮೇಲೆ ಒಂದ್ ಸಲ ಹೋಗ್ತೀಯ? ಇಲ್ಲ, ಮತ್ತೆ ಹುಟ್ಟತಾ ಇದೀಯ, ಮುಂದೆ ಹುಟ್ತೀಯಲ್ಲ, ಏನೇನೋ ಆಗಿ ಹುಟ್ತೀಯ. ಸೊ ದಿಸ್ ಗೋಸ್ ಆನ್, ಹುಟ್ಟು ಸಾವು, ದಿ ಬರ್ತ್ ಅಂಡ್ ಡೆತ್ ಗೋಸ್ ಆನ್ ಅಂಡ್ ಆನ್ ಅಂಡ್ ಆನ್ ಎಟರ್ನಲಿ, ನೋ ಲಿಮಿಟ್ ಟೈಮ್, ಬಿಕಾಸ್ ಯು ಆರ್ ಇನ್ ದಿ ಸೈಕಲ್, ಬಿಕಾಸ್ ಯು ಆರ್ ಅಜ್ಞಾನಿ. ಸೊ ದಿಸ್ ಗೋಸ್ ಆನ್ ಆನ್ ಅಂಡ್ ಆನ್, ದಿಸ್ ಇಸ್ ವಾಟ್ ಲಾರ್ಡ್ ಇಸ್ ಸೇಯಿಂಗ್. ನ ಚೈವನ ಭವಿಷ್ಯಾಮ ಸರ್ವೇ ವಯಮಥ ಪರಂ. ಆಚಾರ್ಯ ರಾಮಾನುಜರು ವಿಶಿಷ್ಟಾದ್ವೈತ ಪ್ರತಿಪಾದಕರು ಈ ಶ್ಲೋಕಕ್ಕೆ ಒಂದು ಸ್ಪೆಷಲ್ ಹಿಸ್ ಇಂಟರ್ಪ್ರಿಟೇಷನ್. ವಾಟ್ ಹಿ ಸೇಸ್, ಲಾರ್ಡ್ ಈಸ್ ಯೂಸಿಂಗ್ ದ ವರ್ಡ್ ಅಹಂ ಜಾತುನಾಸಂ, ಅಹಂ ಹಿ ಈಸ್ ಯೂಸಿಂಗ್, ನ ತ್ವಂ, ಹಿ ಈಸ್ ಯೂಸಿಂಗ್ ತ್ವಂ, ನೀನು, ತ್ವಂ ಮೀನ್ಸ್ ಯು, ಅಹಂ ಮೀನ್ಸ್ ಐ. Lord is saying, I and you. This is one very side interesting point. How drishtikonagalu bere agutte, helo interpretation bere agutte. Ramanujacharya illi en helta iddare, ee shlokadalli aham matte tvam ee pada prayoga bhagavanta madiddane. The Lord has used these two words, aham and tvam. That means ಅಹಂ ತತ್ವ ಇಸ್ ಡಿಫರೆಂಟ್ ಫ್ರಮ್ ತ್ವಂ ತತ್ವ, ಐ ಆಮ್ ಡಿಫರೆಂಟ್ ಫ್ರಮ್ ಯು, ಐ ಆಮ್ ದ ಸರ್ವೇಶ್ವರ, ಪರಬ್ರಹ್ಮ ಪರಮಾತ್ಮ ನಾರಾಯಣ ಸ್ವರೂಪ ಸರ್ವಜ್ಞ, ತ್ವಂ ಇಸ್ ಓನ್ಲಿ ಎ ಪಾರ್ಟ್ ಆಫ್ ದಟ್, ಯು ಆರ್ ನಾಟ್ ದಟ್ ಸರ್ವಜ್ಞ, ದೋ ಯು ಆರ್ ಪಾರ್ಟ್ ಆಫ್ ಮೀ, ಯು ಆರ್ ನಾಟ್ ದ ಹೋಲ್ ಆಫ್ ಮೀ. ಲಾಸ್ಟ್ ಟೈಮ್ ಯು ರಿಮೆಂಬರ್ ಐ ವಾಸ್ ಇಂಟ್ರಡಕ್ಷನ್, ವಿಶಿಷ್ಟಾದ್ವೈತ ದ ಮೈನ್ ಹೈಯೆಸ್ಟ್ ಲೆವೆಲ್ ಡಿಫರೆನ್ಸ್, ದಟ್ ಇಸ್ ಹೈಯೆಸ್ಟ್ ಲೆವೆಲ್ ಡಿಫರೆನ್ಸ್. The drop in a ocean, water drop. Drop in a ocean cannot be the whole ocean. It is logic, interpretation. ಒಂದು ಹನಿ ನೀರು ಸಮುದ್ರದ ನಾವು ತಗೊಂಡ್ರೆ ಇದು ಸಮುದ್ರ ಅಂತ ಹೇಳಕ್ ಬರಲ್ಲ. ಸಮುದ್ರ ದೊಡ್ಡದು, ಇದು ಸಣ್ಣದು. Ocean is vast, so it's called ocean. This is a small, tiny blob, you call it as water drop. So water drop cannot be ocean. Ocean cannot be water drop. Correct? Beautiful logic. Though the drop has come from ocean only. ಸಮುದ್ರದ್ದೆ ಒಂದು ಹನಿ ಬಂದಿದೆ, ಅದೇ ನೀರು, ಆದರೆ ಇದನ್ನು ಹನಿ ಅಂತ ಹೇಳ್ತಾ ಇದ್ದೇವೆ, ಸಮುದ್ರ ಅಂತ ಹೇಳಲ್ಲ. ಇದು ವಿಶಿಷ್ಟ. ಇಲ್ಲಿ ತ್ವಂ ಅಹಂ ಅಂತ ಶಬ್ದಗಳನ್ನು ಪರಮಾತ್ಮ ಹೇಳಿರೋದ್ರಿಂದ ಇದು ವಿಶಿಷ್ಟಾದ್ವೈತವನ್ನೇ ಸೂಚನೆ ಕೊಡ್ತಾ ಇದೆ. ನೀನು ನನ್ನ ಅಂಶ, ನಾನು ಸರ್ವತ್ರ, ಸರ್ವತಂತ್ರ ಸ್ವತಂತ್ರ, ಸರ್ವಜ್ಞ ಪರಮ ಪುರುಷೋತ್ತಮ ನಾರಾಯಣ ವಿಷ್ಣು ಅನ್ನೋ ಅರ್ಥ. ಅಹಂ ಅಂದ್ರೆ ತ್ವಂ ಅಂದ್ರೆ ನೀನು ಜೀವ, ಜೀವಾತ್ಮ, ಅಲ್ಪಜ್ಞ ಅನ್ನೋ ಅರ್ಥ ಅಂತ ರಾಮಾನುಜಾಚಾರ್ಯ ಈ ವ್ಯಾಖ್ಯಾನ ಕೊಡ್ತಾರೆ. ನೆಕ್ಸ್ಟ್ ಶ್ಲೋಕ ಲಾರ್ಡ್ ಅಗೇನ್ starts dehi nosmin yatha dehe kaumaram yavanam jara tata dehantara prapti dhirastatra namushyati dhirastatra namushyati. Second line dhiraha tatra namushyati. Mushyati andre moha gollodilla. He is not moved by any passion. He remains unperturbed. He is not attached. He remains still, he remains calm, he remains totally at equilibrium. Samasthiti, samachitta, sthita prajnyate, ivellavu barutte. Mushyati, namushyati, dhiram, tatra namushyati. Dhiram, shabda. God is using, again with the context of jnani. Mahabharata, Bhagavad Gita, ivella shabdagalu ide. Pandita andre ade artha. ಧೀರಹ ಅಂದ್ರೆ ಅದೇ ಅರ್ಥ, ತತ್ವದರ್ಶಿ ಅಂದ್ರೂ ಅದೇ ಅರ್ಥ. ಇವೆಲ್ಲವೂ ಜ್ಞಾನ, ಒಬ್ಬ ಜ್ಞಾನವಂತನಾಗಿರ್ತಕ್ಕಂಥ ಮಹಾಜ್ಞಾನಿಯ ಸ್ಥಿತಿಯನ್ನು ತೋರಿಸುವಂಥದ್ದು. ಜ್ಞಾನಿ, ಧೀರ, ಪಂಡಿತ ಎಲ್ಲವೂ ಸಮಾನಾರ್ಥ ಪದಗಳು. ಸ್ಥಿತ ಪ್ರಜ್ಞ, ತತ್ವದರ್ಶಿ ಸಮಾನಾರ್ಥ ಪದಗಳು. ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ದೇಹಿನೋಸ್ಮಿನ್ ಯಥಾ ದೇಹೇ. ಈ ಮನುಷ್ಯ ದೇಹದಲ್ಲಿ ಇರ್ತಕ್ಕಂಥ
ಈ ದೇಹಕ್ಕೆ ಯಾವ ಆತ್ಮ ಈ ದೇಹದಲ್ಲಿದೆಯೋ, ಯಾವ ದೇಹಿ ಈ ದೇಹದಲ್ಲಿದ್ದಾನೋ ಅಂದ್ರೆ ಈ ಮನುಷ್ಯ ದೇಹಕ್ಕೆ, ಕೌಮಾರಂ ಯೌವನಂ ಜರ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ. ಈ ದೇಹ ಪರಮಾತ್ಮ ಹೇಳ್ತಾ ಇರೋ ಮಾತು ಏನ್ ಹೇಳ್ತಾ ಇದ್ದಾರೆ, ಲುಕ್ ಅಟ್ ದಿ ಬಾಡಿ, ಯುವರ್ ಓನ್ ಬಾಡಿ, ಇಟ್ ಇಸ್ ಬಾರ್ನ್, ಇಟ್ ಇಸ್ ಗ್ರೋಸ್ ಅಪ್, ಫರ್ದರ್ ಡೆವಲಪ್ಸ್, ಅಂಡ್ ದೆನ್ ಒನ್ ಡೇ ಇಟ್ ಡೈಸ್. ಸೊ ವೆನ್ ಇಟ್ ಇಸ್ ಬಾರ್ನ್ ದೇರ್ ಇಸ್ ಕೌಮಾರ ಅವಸ್ಥ, ಬಾಲಾವಸ್ಥ ಇಸ್ ದೇರ್, ಫಾಲೋಡ್ ಬೈ ಯೌವನ ಯೂತ್ ಪೀರಿಯಡ್, ಫಾಲೋಡ್ ಬೈ ಜರಾ ಓಲ್ಡ್ ಏಜ್. ಎವ್ರಿ ಪರ್ಸನ್ ಹ್ಯಾಸ್ ಟು ಅಂಡರ್ಗೋ ದೀಸ್ ಸ್ಟೇಜಸ್ ವಿಥೌಟ್ ಎಕ್ಸೆಪ್ಷನ್. ಎನಿ ಪರ್ಸನ್ ಬಾರ್ನ್, ಹುಟ್ಟಿದಾಗ ಕೌಮಾರ ಕುಮಾರಾವಸ್ಥೆ, ಬಾಲ್ಯಾವಸ್ಥೆಯನ್ನು ದಾಟಿ ಶಕ್ತಿವಂತರಾಗಿ ನಾವು ಬೆಳೀತಾ ಬೆಳೀತಾ ಯೌವನಕ್ಕೆ ಬರ್ತೇವೆ. ಯೌವನದ ಸಮಯದಲ್ಲಿ ನಮ್ಮ ಬಲ ಜಾಸ್ತಿ ಇರುತ್ತೆ, ಸ್ನಾಯುಗಳು, ಮಾಂಸಖಂಡಗಳು, ದೇಹ ಪುಷ್ಟಿಯಾಗಿರುತ್ತೆ. ಮುಂದೆ 50-60 ಬರ್ತಾ ಇದ್ದಾಗೆ ಮತ್ತೆ ನಿಧಾನವಾಗಿ ಅದು ಪ್ರೌಢಾವಸ್ಥೆಯಿಂದ ಬಂದು ಕೊನೆಗೆ ವೃದ್ಧಾವಸ್ಥೆಗೆ ಬರುತ್ತೆ, ಮುಪ್ಪು, ಓಲ್ಡ್ ಏಜ್. ಸೊ ಇಟ್ ಇಸ್ ಅ ಕಾಮನ್ ಪ್ರಾಸೆಸ್, ಕಾಮನ್ ಪ್ರಾಸೆಸ್. ಆಫ್ಟರ್ ದಟ್ ವೃದ್ಧಾವಸ್ಥೆ ಆದ್ಮೇಲೆ ಏನಾಗುತ್ತೆ, ಡೆತ್. ಯಾವ್ದು ಹುಟ್ಟೋಗ್ತೋ ಅದು ಹೋಗಲೇಬೇಕು, ನಾಶ ವಿನಾಶ ಸಾವು ಖಚಿತ. ಸೊ ಬಾಲ್ಯಾವಸ್ಥೆ ಯೌವನಾವಸ್ಥೆ ವೃದ್ಧಾವಸ್ಥೆ ಆದ್ಮೇಲೆ ಸಾವು, ಡೆತ್ ಅಲ್ಟಿಮೇಟ್ಲಿ ರಿಸಲ್ಟ್ಸ್. ಆಫ್ಟರ್ ದಟ್ ವಾಟ್ ಹ್ಯಾಪನ್ಸ್, ಮತ್ತೆ ಪರಮಾತ್ಮ ಹೇಳ್ತಾ ಇದ್ದೀನಿ, ಸತ್ತ ಮೇಲೆ ಸಹ ಏನಾಗುತ್ತೆ, ಮರಣಾವಸ್ಥೆ, ಮರಣ ಹೊಂದಿದ ಮೇಲೆ ಮತ್ತೆ ತಥಾ ದೇಹಾಂತರ ಪ್ರಾಪ್ತಿ, ಮತ್ತೆ ಒಂದು ಹೊಸ ದೇಹ ಬರುತ್ತೆ, ದೇಹಾಂತರ ಪ್ರಾಪ್ತಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಷ್ಯತಿ. ಮತ್ತೆ ಒಂದು ಮರುಹುಟ್ಟು ಬರುತ್ತೆ, ಒನ್ ಮೋರ್ ಬರ್ತ್ ವಿಲ್ ಅಕ್ಕರ್, ಒನ್ ಮೋರ್ ಬಾಡಿ ವಿಲ್ ಯುಲ್ ಎಂಟರ್ ಇನ್ ಟು ಅನದರ್ ಬಾಡಿ. ಸಿ ಗಾಡ್ ಈಸ್ ಟೆಲಿಂಗ್, ನಾಟ್ ದಿಸ್ ಅಜ್ಞಾನಿ ಇನ್ ಫ್ರಂಟ್ ಆಫ್ ಯು ಟಾಕಿಂಗ್ ಆಲ್ ದೀಸ್ ಥಿಂಗ್ಸ್. ಐ ಆಮ್ ರಿಪೀಟಿಂಗ್ ಓನ್ಲಿ ವಾಟ್ ಮಹಾತ್ಮನ್ಸ್ ಹ್ಯಾವ್ ರೆಫರ್ಡ್ ಆಸ್ ಅ ಕಾಮೆಂಟ್ರಿ ಆನ್ ವಾಟ್ ಗಾಡ್ ಹ್ಯಾಸ್ ಟೋಲ್ಡ್. ಪರಮಾತ್ಮ ಏನ್ ಹೇಳಿದ್ದಾನೆ ಅನ್ನೋದನ್ನ ಆಚಾರ್ಯರು ಏನ್ ಬಿಡಿಸಿ ಹೇಳ್ತಾ ಇದ್ದಾರೆ ಮಹಾತ್ಮರು, ಅದನ್ನು ಮಾತ್ರ ಹೇಳೋ ಪ್ರಯತ್ನ ಅಷ್ಟೇ. ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಮರಣ ಹೊಂದಿದ್ಮೇಲೆ ಮತ್ತೆ ದೇಹಾಂತರ ಪ್ರಾಪ್ತಿ ಇದೆಯಲ್ಲಪ್ಪ, ಅಂದ್ರೆ ಪುನರ್ಜನ್ಮ ಗ್ಯಾರಂಟಿ, ಮತ್ತೆ ನಾವು ಹುಟ್ಟಲೇಬೇಕು. ಹುಟ್ಟಿದ ಮೇಲೆ ಯಾವ ರೀತಿ ಅವಸ್ಥೆಗಳಿದೆಯೋ ಇದು ನಮ್ಮ ಕಣ್ಣೆದುರಿಗೆ ನೋಡ್ತಾ ಇದ್ದೇವೆ. ಸೊ ಹೀ ಈಸ್ ಗಿವಿಂಗ್ ದ ಎಕ್ಸಾಂಪಲ್ ವಿಚ್ ಎವ್ರಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎವ್ರಿ ಒನ್ ಆಫ್ ಅಸ್ ವಿಲ್ ಅಂಡರ್ಸ್ಟ್ಯಾಂಡ್ ಎಟ್ ಅವರ್ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಆರ್ ಎಟ್ ಪರ್ಟಿಕ್ಯುಲರ್ ಸ್ಟೇಜ್ ಯು ಆರ್ ಇನ್. ಇಫ್ ಯು ಆರ್ ವೆರಿ ಯಂಗ್ ಫೆಲೋ, ಯು ಮಸ್ಟ್ ನೋ ದಟ್ ಐ ವಿಲ್ ಎಂಡ್ ಅಪ್ ಲೈಕ್ ದಿಸ್. ಟುಡೇ ಐ ಆಮ್ ವೆರಿ ಯಂಗ್, ಟುಮಾರೋ ಐ ವಿಲ್ ಬಿ ಮಿಡ್ಲ್ ಏಜ್ಡ್, ಲೇಟರ್ ಟುಮಾರೋ ಐ ವಿಲ್ ಬಿ ಓಲ್ಡ್ ಏಜ್ಡ್. ಆಲ್ ಮೈ ಫ್ಯಾಕಲ್ಟೀಸ್ ವಿಲ್ ಗೋ ಡೌನ್ ಒನ್ ಬೈ ಒನ್, ಒನ್ ಬೈ ಒನ್, ಒನ್ ಬೈ ಒನ್, ಅಂಡ್ ಫೈನಲಿ ಐ ವಿಲ್ ಡೈ. ದಿಸ್ ಇಸ್ ವಾಟ್ ಯಂಗ್ ಪೀಪಲ್ ಶುಡ್ ನೋ, ಅಂಡ್ ಓಲ್ಡ್ ಪೀಪಲ್ ಶುಡ್ ನೋ, ಆಲ್ ಮೈ ಫ್ಯಾಕಲ್ಟೀಸ್ ಆರ್ ಗೋಯಿಂಗ್ ಡೌನ್ ಒನ್ ಬೈ ಒನ್, ಮೈ ಸ್ಟ್ರೆಂತ್ ಇಸ್ ಗೋಯಿಂಗ್ ಅವೇ, ಮಸಲ್ ಸ್ಟ್ರೆಂತ್ ಇಸ್ ಗೋಯಿಂಗ್ ಅವೇ, ಶಕ್ತಿ ಹೋಗ್ತಾ ಇದೆ, ಕಣ್ಣು ಸರಿ ಕಾಣಲ್ಲ, ಹಲ್ಲುಗಳೆಲ್ಲ ಬಿದ್ದು ಹೋಗಿದೆ, ನೋಡಕ್ಕಾಗಲ್ಲ, ಕ್ಯಾಟ್ರಾಕ್ಟ್ ಬಂದಿದೆ, ಕಣ್ಣು ಕಾಣೋದಿಲ್ಲ, ನಡೆಯಕ್ಕಾಗಲ್ಲ, ಕೂತ್ಕೊಳ್ಳಕ್ಕಾಗಲ್ಲ. ಇದು ನಮ್ಮ ಅವಸ್ಥೆ. ಇದಾದ ನಂತರ ನೆಕ್ಸ್ಟ್ ಅವಸ್ಥೆ ಏನು, ವೆನ್ ದ ವೀಸಾ ಅರೈವ್ಸ್, ಅದು ಗೊತ್ತಿರಬೇಕು. ವಿ ವಿಲ್ ಗೋ, ವಿ ವಿಲ್ ಗೋ ಅಂದ್ರೆ ರೆಫರಿಂಗ್ ಟು ದ ಬಾಡಿ, ಬಾಡಿ ಅಷ್ಟು ಗೋ ಒನ್ ಡೇ. ಸೊ ದಿಸ್ ಇಸ್ ವಾಟ್ ಲಾರ್ಡ್ ಇಸ್ ಇಂಟಿಂಗ್. ಆಫ್ಟರ್ ದಟ್ ಮತ್ತೆ ದೇಹಾಂತರ ಪ್ರಾಪ್ತಿ, ಅಗೇನ್ ವಿಲ್ ಬಿ ರೀಬಾರ್ನ್. ಲುಕ್ ಹೌ ಮೆನಿ ಟೈಮ್ಸ್ ಅವರ್ ಗುರುದೇವ್ ಹ್ಯಾಸ್ ಟು ಟೋಲ್ಡ್ ದಿಸ್ ಪಾಯಿಂಟ್, ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ಅಯ್ಯೋ ರಾಮ, ಅವ್ರ ಗುರುದೇವ್ ಹ್ಯಾಸ್ ಮೆನ್ಷನ್ ದಿಸ್, ಮತ್ತೆ ಒಂದ್ಸಲ ಹುಟ್ಟು ಬಂದ್ಮೇಲೆ ಮತ್ತೆ ಯಾರೋ ತಂದೆ ತಾಯಿ, ಒಂದ್ಸಲ ಹೇಳಿದ್ರು ಮತ್ತೆ ಯಾರೋ ಹೊಸ ತಂದೆ ಹೊಸ ತಾಯಿ, ಅಲ್ಲಿ ನಮ್ಮ ಅಟ್ಯಾಚ್ಮೆಂಟ್, ಓ ಮೈ ಫಾದರ್, ಓ ಮೈ ಮದರ್, ಮತ್ತೆ ಎಲ್ ಕೆ ಜಿ ಅಡ್ಮಿಷನ್, ಅಯ್ಯೋ ಎಲ್ ಕೆ ಜಿ ಯು ಕೆ ಜಿ, ಲೈಫ್ ಗೋಸ್ ಆನ್ ಗೋಸ್ ಆನ್ ಗೋಸ್ ಆನ್. ಸೊ ಅಟ್ಯಾಚ್ಮೆಂಟ್ಸ್, ನ್ಯೂ ಅಟ್ಯಾಚ್ಮೆಂಟ್ಸ್, ನ್ಯೂ ರಿಲೇಷನ್ಸ್, ವಿ ಫರ್ಗೆಟ್ ದಿಸ್ ಬರ್ತ್. ಡು ವಿ ರಿಮೆಂಬರ್ ಅವರ್ ಪ್ರೀವಿಯಸ್ ಬರ್ತ್ ಫಾದರ್ ಅಂಡ್ ಮದರ್ ರಿಲೇಷನ್ಸ್? ನೋ, ನೋ ಅಟ್ಯಾಚ್ಮೆಂಟ್. ದೇ ಮೇ ಬಿ ಇನ್ ಫ್ರಂಟ್ ಆಫ್ ಅಸ್ ಇನ್ ಅವರ್ ಲೈಫ್, ವಿ ಡೋಂಟ್ ನೋ. ಅವರ್ ಗ್ರ್ಯಾಂಡ್ ಫಾದರ್ ಆರ್ ಫಾದರ್ ಆರ್ ಮದರ್ ಆರ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಎ ಡಾಗ್ ಇನ್ ಫ್ರಂಟ್ ಆಫ್ ಮೈ ಹೌಸ್, ಐ ಡೋಂಟ್ ನೋ. ಕರೆಕ್ಟ್?
ಇಫ್ ಐ ನ್ಯೂ ಅಂತಂದ್ರೆ ಅಟ್ಯಾಚ್ಮೆಂಟ್, ಅಯ್ಯೋ ಯು ಆರ್ ಮೈ ಗ್ರ್ಯಾಂಡ್ ಫಾದರ್ ಇನ್ ಮೈ ಟೆಂತ್ ಪ್ರೀವಿಯಸ್ ಜನ್ಮ, ಅಯ್ಯಯ್ಯೋ ಭಗವಂತ ಅದಕ್ಕೆ ಮರವು ಕೊಟ್ಟಿರೋದು. ಸಿ ಗುಡ್ ಥಿಂಗ್ ದಟ್ ವಿ ಡೋಂಟ್ ರಿಮೆಂಬರ್ ಲೈಕ್ ದಟ್, ವಿ ಡೋಂಟ್ ರಿಮೆಂಬರ್ ನೆಕ್ಸ್ಟ್ ಬರ್ತ್ ಆಲ್ಸೋ, ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಬಟ್ ಲಾಜಿಕ್, ಭಗವಂತ ಹೇಳೋದು, ಗುರುಗಳು ಅದನ್ನೇ ಹೇಳ್ತಾರೆ, ಈ ಲಾಜಿಕ್ ಯು ಅಪ್ಲೈ. ಇನ್ ದಿಸ್ ಬರ್ತ್ ಐ ಹ್ಯಾವ್ ಅಟ್ಯಾಚ್ಮೆಂಟ್, ಮೈ ಫಾದರ್, ಮದರ್, ಬ್ರದರ್, ಸಿಸ್ಟರ್, ನ್ಯಾಚುರಲಿ. ಹೌದಾ? ಐ ಆಮ್ ಅಟ್ಯಾಚ್ ಟು ಮೈ ಪೀಪಲ್, ಮೈ ಪೀಪಲ್, ನ್ಯಾಚುರಲ್, ನ್ಯಾಚುರಲ್. ಡೋಂಟ್ ಪೇ ಅಂಡರ್ ದಿ ಯು ಫೂಲಿಶ್ ಇಂಪ್ರೆಷನ್, ಅನ್ಯಾಚುರಲ್. ಬಹಳ ಸ್ವಾಭಾವಿಕ, ನಮಗೆ ನಮ್ಮವರು ಕಂಡ್ರೆ ಅಭಿಮಾನ, ಪ್ರೀತಿ, ಬಹಳಷ್ಟು ವಾತ್ಸಲ್ಯ ಎಲ್ಲವೂ ಇದೆ. ಮುಂದಿನ ಜನ್ಮದಲ್ಲಿ ಇನ್ಯಾರೋ ಇರ್ತಾರೆ ಇದೇ ತರ, ಅಲ್ಲೂ ಇದೇ ತರ ವಾತ್ಸಲ್ಯ ಇರುತ್ತೆ, ಕರೆಕ್ಟಾ? ಮುಂದಿನ ಜನ್ಮದಲ್ಲಿ ನಮ್ಗೆ ಇನ್ಯಾರೋ ತಂದೆ, ಇನ್ಯಾರೋ ತಾಯಿ, ಇನ್ಯಾರೋ ಬಂಧು, ಇನ್ಯಾರೋ ತಂಗಿನೋ, ಇನ್ಯಾರೋ ಅಕ್ಕ, ಇನ್ಯಾರೋ ಏನೋ, ಅಲ್ಲೂ ಅದೇ ಪ್ರೀತಿನೇ. ಇಲ್ಲಿ ನಾವು ತೋರಿಸ್ತಾ ಇರೋದು ಅಲ್ಲಿರುತ್ತೆ. ಸೊ ಇದು ಎಲ್ಲಿವರೆಗೆ ಹೋಗುತ್ತೆ? ನಮ್ಮ ಗುರುದೇವ್ ಆಲ್ವೇಸ್ ಹಿ ಹ್ಯಾಸ್ ಯೂಸ್ ದಿಸ್ ವರ್ಡ್, ಇಟ್ ಇಸ್ ಹಿಯರ್, ದಿಸ್ ಇಸ್ ನೆವರ್ ಎಂಡಿಂಗ್ ಸ್ಟೋರಿ, ನೆವರ್ ಎಂಡಿಂಗ್ ಸ್ಟೋರಿ. ದೇಹಾಂತರ ಪ್ರಾಪ್ತಿ, ನೆವರ್ ಎಂಡಿಂಗ್ ಸ್ಟೋರಿ, ಇಟ್ ಗೋಸ್ ಆನ್. ಸೊ ಎವ್ರಿ ಇನ್ ಎವ್ರಿ ನ್ಯೂ ಲೈಫ್ ವಿ ಕ್ರಿಯೇಟ್ ನ್ಯೂ ರಿಲೇಷನ್ಸ್, ನ್ಯೂ ರಿಲೇಷನ್ಶಿಪ್. ಅದನ್ನ ಋಣಾನುಬಂಧ, ದಟ್ ಈಸ್ ಕಾಲ್ಡ್ ಋಣಾನುಬಂಧ. ಎವ್ರಿ ನ್ಯೂ ರಿಲೇಷನ್ಶಿಪ್ ಇನ್ ದ ನೆಕ್ಸ್ಟ್ ಜನರೇಷನ್ ಈಸ್ ಎ ಋಣಾನುಬಂಧ, ಇಟ್ ಕಂಟಿನ್ಯೂಸ್ ಟಿಲ್ ದಟ್ ಲೈಫ್. ಸೊ ಆಲ್ ಸಿ ಒನ್ ಸೀಕ್ರೆಟ್ ಅವರ್ ಗುರುದೇವ್ ಹ್ಯಾಸ್ ಟೋಲ್ಡ್ ಲಾಂಗ್ ಬ್ಯಾಕ್, ಫ್ರಮ್ ಬರ್ತ್ ಟು ಡೆತ್ ಎವ್ರಿ ಒನ್ ಆಫ್ ಅಸ್, ಪ್ಲೀಸ್ ರಿಮೆಂಬರ್ ಅಟೆಂಟಿವ್ಲಿ, ಫ್ರಮ್ ಬರ್ತ್ ಟು ಡೆತ್ ಎವ್ರಿ ಒನ್ ಆಫ್ ಅಸ್, ಹೂಮ್ ಎವರ್ ವಿ ಮೀಟ್ ಅಂಡ್ ಅಸೋಸಿಯೇಟ್ ಇನ್ ಅವರ್ ಲೈಫ್, ರಿಲೇಷನ್ಸ್, ಫ್ರೆಂಡ್ಸ್, ಎನಿಮೀಸ್, ಕೊಲೀಗ್ಸ್, ಬಂಧುಗಳು, ಬಳಗ, ಫಾದರ್, ಮದರ್, ವೈಫ್, ಸಿಸ್ಟರ್, ಬ್ರದರ್, ಆಂಟ್, ಅಂಕಲ್, ದಿಸ್ ಥಿಂಗ್, ದಟ್ ಥಿಂಗ್, ದಟ್ ಥಿಂಗ್, ಕೊಲೀಗ್, ವಾಟ್ ಎವರ್ ಇಟ್ ಈಸ್, ಆರ್ ಪೀಪಲ್ ಹೂ ಆರ್ ಅವರ್ ನೈಬರ್ಸ್ ಇನ್ ಅವರ್ ಏರಿಯಾ, ಪೀಪಲ್ ಹೂ ಮೀಟ್ ಆನ್ ದ ರೋಡ್, ಪೀಪಲ್ ವಿತ್ ಹೂಮ್ ವಿ ಟಾಕ್, ಇಂಟರಾಕ್ಟ್, ದ ಲೈನ್ ಮನ್, ದ ವೆಜಿಟಬಲ್ ವೆಂಡರ್, ಮೀಟರ್ ರೀಡರ್, ಎಲೆಕ್ಟ್ರಿಸಿಟಿ ಮೀಟರ್ ರೀಡರ್ ಹೂ ಕಮ್ಸ್ ಅಂಡ್ ಟಾಕ್ಸ್ ಟು ಅಸ್. ಸೊ ಎವ್ರಿ ಒನ್ ಹೂ ಕಮ್ಸ್ ಅಂಡ್ ಟಾಕ್ಸ್ ಟು ಅಸ್, ಎವ್ರಿ ಒನ್ ಹೂ ಇಸ್ ರಿಲೇಟೆಡ್ ಟು ಅಸ್, ಆರ್ ಸಮ್ ಹೌ ರಿಲೇಟೆಡ್, ದೇ ಆರ್ ರಿಲೇಟೆಡ್ ದ ಪ್ರೀವಿಯಸ್ 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 ಬರ್ತ್ಸ್, ಹಿಂದಿನ ಹಿಂದಿನ ಜನ್ಮಗಳು ಯಾರ್ಯಾರ ಸಂಬಂಧ ಯಾವ್ಯಾವ ರೀತಿ ಇತ್ತೋ ಅವರು ಈ ಜನ್ಮದಲ್ಲಿ ಯಾವ್ಯಾವ ಇರುವುದಲ್ಲೋ ನಮ್ಮ ಕಣ್ಣೆದುರಿಗೆ ಬರ್ತಾರೆ. ಸೊ ನೋಬಡಿ ಇಸ್ ಅನ್ರಿಲೇಟೆಡ್, ಹೂಮ್ ಎವರ್ ಯು ಮೀಟ್ ಇನ್ ದಿಸ್ ಬರ್ತ್ ದೇ ರಿಮೆಂಬರ್ ದೇ ಆರ್ ರಿಲೇಟೆಡ್ ಇನ್ ಸಮ್ ಸೆನ್ಸ್. ಯಾವುದೋ ಜನ್ಮದಲ್ಲಿ ಯಾವುದೋ ಋಣಾನುಬಂಧ ಇದ್ದಿದ್ದಕ್ಕೆ ಇವತ್ತು ನಮ್ಮ ದರ್ಶನ ಆಗುತ್ತೆ, ನಾವು ಅವ್ರು ಭೇಟಿ ಆಗ್ತೀವಿ, ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ದಿಸ್ ಇಸ್ ವಾಟ್ ದೇಹಾಂತರ ಪ್ರಾಪ್ತಿ. ಸೊ ತತ್ರ ಧೀರ ನ ಮುಖ್ಯತಿ ಧೀರ. ಸೊ ಜ್ಞಾನಿ ಆದವನಿಗೆ, ಮಹಾಪುರುಷರಿಗೆ, ಸಂತರಿಗೆ ಇದು ಗೊತ್ತಿರೋದ್ರಿಂದ ಅವ್ರು ಯಾಕೆ ಶೋಕ ಪಡ್ತಾರೆ, ಯಾಕೆ ಅವರು ಮೋಹಗೊಳ್ತಾರೆ, ವೈ ಯು ಫೀಲ್ ದೇ ಆರ್ ಅಟ್ಯಾಚ್ಡ್, ದೇ ಆರ್ ನಾಟ್ ಅಟ್ಯಾಚ್ಡ್, ದೇ ನೋ ದಟ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಸೊ ದಟ್ ಇಸ್ ವೈ ಜ್ಞಾನಿ ಇಸ್ ನಾಟ್ ಅಟ್ಯಾಚ್ಡ್ ಟು ಎನಿ ಆಫ್ ದ ರಿಲೇಷನ್ಸ್, ಇಸ್ ಪ್ರೀವಿಯಸ್ ರಿಲೇಷನ್ಸ್ ಆರ್ ಎಕ್ಸಿಸ್ಟಿಂಗ್ ರಿಲೇಷನ್ಸ್ ಆರ್ ಇಸ್ ಡಿಸೈಪಲ್ಸ್ ಆರ್ ಇಸ್ ಪೀಪಲ್ ಡಿವೋಟೀಸ್ ಆರ್ ಎನಿಥಿಂಗ್, ಬಟ್ ಹಿ ಹ್ಯಾಸ್ ಸರ್ವತ್ರ ಸಮಭಾವ, ಎಲ್ಲರಲ್ಲೂ ಒಂದೇ ಪ್ರೀತಿ ಇರುತ್ತೆ. ಜ್ಞಾನಿ ಇರೋದು ಆತ್ಮೋದ್ಧಾರಕ್ಕೆ, ಹಿ ಇಸ್ ದೇರ್ ಆಲ್ವೇಸ್ ಫಾರ್ ಲೋಕ ಹಿತ, ಅವರು ಲೋಕ ಕಲ್ಯಾಣಕ್ಕೋಸ್ಕರ ಇರೋದ್ರಿಂದ ಅವರಲ್ಲಿ ಯಾರಲ್ಲೂ ವಿಶೇಷವಾದ ಫೇವರಿಟಿಸಮ್ ಅಂತ ಇರೋದಿಲ್ಲ. ಅನಿಸ್ಬೋದು, ಯು ಮೇ ಥಿಂಕ್ ದಟ್ ಅವರ್ ಗುರು ಇಸ್ ಫೇವರಿಂಗ್ ಸಂಬಡಿ ವೆರಿ ಕ್ಲೋಸ್ಲಿ, ನೋ ನೋ, ಇಟ್ ಇಸ್ ನಾಟ್ ಲೈಕ್ ದಟ್, ಡೋಂಟ್ ಬಿ ಅಂಡರ್ ದಟ್ ಇಂಪ್ರೆಷನ್. ಗುರು ಫೇವರ್ಸ್ ಎವ್ರಿ ಒನ್. ಹೌ ಮೆನಿ ಟೈಮ್ಸ್ ಐ ಹ್ಯಾವ್ ಸೆಟ್ ದಿಸ್ ಪಾಯಿಂಟ್, ಹೌ ಲಕ್ಕಿ ವಿ ಆರ್ ಟು ಹ್ಯಾವ್ ಎ ಪರಮ ಪುರುಷೋತ್ತಮ ಮಹಾಜ್ಞಾನಿಯಾದಂತ ನಮ್ಮ ಗುರು ಸಾಂಗತ್ಯ ನಮಗೆ ಸಿಗಬೇಕು ಅಂದ್ರೆ ಎಲ್ಲೆಲ್ಲಿಂದನೂ ಬರ್ತಾರೆ, ಎಲ್ಲೇ ಗುರುಗಳನ್ನು ಒಂದು ನಿಮಿಷ ನೋಡಬೇಕು ಅಂತ, ಒಂದು ನಿಮಿಷ ಜಸ್ಟ್ ದರ್ಶನ ಸಿಕ್ಕ ಸಾಕು ಅಂತ ಬರ್ತಾರೆ. ಲಾಸ್ಟ್ ಟೈಮ್ ಯು ಆರ್ ಆಲ್ ವಿಟ್ನೆಸ್ ಟು ಇಟ್, ಪೀಪಲ್ ಕೇಮ್, ಅವರ್ ಗುರು ಸೆಡ್ ಸಮ್ ಪೀಪಲ್ ಕೇಮ್ ಫ್ರಮ್ ಫ್ರಾನ್ಸ್, ನಾಟ್ ಬಾದರ್ ಹೂ ಕೇಮ್, ದೇ ಕೇಮ್ ಅಂಡ್ ಲೆಫ್ಟ್, ದಟ್ಸ್ ಆಲ್ ಈ ಸರ್, ದೇ ಕೇಮ್ ಅಂಡ್ ಲೆಫ್ಟ್. ಬಟ್ ಪಾಯಿಂಟ್ ಈಸ್ ಅದಲ್ಲ, ಪಾಯಿಂಟ್ ಈಸ್ ಲುಕ್, ವೆನ್ ಪೀಪಲ್ ಫ್ರಮ್ ಫ್ರಾನ್ಸ್, ವೈ ದೇ ಶುಡ್ ಕಮ್ ಹಿಯರ್ ಟು ಎ ರಿಮೋಟ್ ವಿದೇಶ್ ಕಾಲ್ಡ್ ಅನಸೋನಿ, ಸಮಥಿಂಗ್ ಇಸ್ ದೇ ಡ್ರ್ಯಾಗ್ ದಮ್ ಜಸ್ಟ್ ಫಾರ್ ದ ಸೇಕ್ ಆಫ್ ದರ್ಶನ್ ಅಂಡ್ ದೇ ವೆಂಟ್ ಬ್ಯಾಕ್, ದೇ ಮೇ ನಾಟ್ ಕಮ್ ಅಗೇನ್, ದೇ ಮೇ ಗೋ ಬ್ಯಾಕ್ ಟು ದೇರ್ ಕಂಟ್ರಿ ಥೌಸಂಡ್ಸ್ ಆಫ್ ಮೈಲ್ಸ್ ಅಪಾರ್ಟ್. ಬಟ್ ಲುಕ್ ಹೌ ಫಾರ್ಚುನೇಟ್ ವಿ ಆರ್, ಹೌ ಫಾರ್ಚುನೇಟ್ ವಿ ಆರ್, ಎವ್ರಿ ಟೈಮ್ ವಿ ಕಮ್ ಹಿಯರ್ ಹಿ ರಿಸೀವ್ಸ್ ಅಸ್ ವಿತ್ ಸೇಮ್ ಸ್ಮೈಲ್, ಹಿ ಲುಕ್ಸ್ ಅಟ್ ಅಸ್. ಈ
ಧಾತು ಪ್ರಸಾದ ಅಂತ ಒಂದು ಶಬ್ದ ಇದೆ ವೇದಾಂತದಲ್ಲಿ. ಆಚಾರ್ಯ ಶಂಕರ ಎಕ್ಸ್ಪ್ಲೈನ್ಡ್, ಓನ್ಲಿ ವಿತ್ ಗುರುಸ್ ಗ್ರೇಸ್, ಓನ್ಲಿ ವಿತ್ ಆತ್ಮನ್ ಗ್ರೇಸ್. ಆತ್ಮನ ಪ್ರಸಾದ ಅಂದ್ರೆ ಆತ್ಮನ ಕರುಣೆಯಿಂದ, ಅಂದ್ರೆ ಗುರುವಿನ ಕರುಣೆಯಿಂದ ಮಾತ್ರ ಮೋಕ್ಷ ಪ್ರಾಪ್ತಿ. ಗುರುಕೃಪಾ ಹಿ ಕೇವಲಂ ಶಿಷ್ಯಸ ಪರಮ ಮಂಗಲಂ, ದಟ್ ಇಸ್ ಅ ವರ್ಡ್. ಅಂಡ್ ಅವರ್ ಗುರುದೇವ್ ಹ್ಯಾಸ್ ಮೆನ್ಷನ್ ದಿಸ್ 100 times, ನಾಟ್ ಟು ಎವ್ರಿ ಒನ್. ಐ ಹ್ಯಾವ್ ಡಿಸ್ಕ್ಲೋಸ್ ದಿಸ್ ಲಾಂಗ್ ಬ್ಯಾಕ್. ಹೂಎವರ್ ಕಮ್ಸ್ ಟು ಹಂಸಾಶ್ರಮ, ಹಿ ಹ್ಯಾಸ್ ಮೆನ್ಷನ್ಡ್ ಇಟ್. ಹೂಎವರ್ ಸ್ಟೆಪ್ಸ್ ಇನ್ ಹಿಯರ್ ಥಿಂಕ್ ದಟ್ ದೇ ಹ್ಯಾವ್ ಕಮ್ ಟು ಮೀ ಡೈರೆಕ್ಟ್ಲಿ, ಅಂದ್ರೆ ಮೈ ಬ್ಲೆಸಿಂಗ್ಸ್ ಆರ್ ಆಲ್ವೇಸ್ ದೇರ್. ವಿಥೌಟ್ ದಿ ಬ್ಲೆಸಿಂಗ್ಸ್ ನೋಬಡಿ ವಿಲ್ ಟಚ್ ಹಿಯರ್, ನೋಬಡಿ ಕ್ಯಾನ್ ಎಂಟರ್ ಹಿಯರ್. ಆಲ್ ಪ್ಲೀಸ್ ರೀಡ್, ಪ್ಲೀಸ್ ರೀಡ್ ಲೈಫ್ ಹಿಸ್ಟ್ರೀಸ್ ಆಫ್ ಗ್ರೇಟ್ ಮಹಾತ್ಮನ್ಸ್, ದೇ ಸೇ ದ ಸೇಮ್ ಥಿಂಗ್. ಪರಮಾತ್ಮನ ಕೃಪೆ ಇಲ್ಲದೆ, ಪರಮಾತ್ಮನ ಕೃಪೆ ಇಲ್ಲದೆ ಅಂದ್ರೆ ಪರಮಾತ್ಮನ ಆಶೀರ್ವಾದ ಇಲ್ಲದೆ, ಭಗವಂತನ ಆಶೀರ್ವಾದ ಇಲ್ಲದೆ ನೀವು ಯಾವ ಸಿದ್ಧ ಪುರುಷರು ಮಹಾಜ್ಞಾನಿಗಳ ಹತ್ರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಕೃಪೆಯೇ ಅದಕ್ಕೆ ಕಾರಣ. ಆ ಕೃಪೆ ಇದ್ದಲೆ ಮಾತ್ರ ದರ್ಶನ ಭಾಗ್ಯ. ಪರಮಜ್ಞಾನಿಯ ದರ್ಶನವೇ ಸಾಕು ಅಂತ ಹೇಳುತ್ತೆ ಶಾಸ್ತ್ರ. ಓನ್ಲಿ ಹಿಸ್ ಬೆನೆವಲೆಂಟ್ ಲುಕ್ ಈಸ್ ಎನಫ್ ಫಾರ್ ಅಸ್ ಟು ಬಿ ಲಿಫ್ಟೆಡ್ ಫ್ರಮ್ ದಿಸ್ ಸಂಸಾರ ಅಂತ. ಇದು ಯಾರು ಹೇಳಿದ್ದಾರೆ? ಸ್ವತಃ ಆಚಾರ್ಯ ಶಂಕರರೇ ಹೇಳಿಬಿಟ್ಟಿದ್ದಾರಲ್ಲ. ಭಗವತ್ಪಾದ ಹಿಮ್ಸೆಲ್ಫ್ ಹ್ಯಾಸ್ ಮೆನ್ಷನ್ ದಿಸ್ ಕ್ಲಿಯರ್ಲಿ ಪಾಯಿಂಟ್, ದಿಸ್ ಪಾಯಿಂಟ್ ವೆರಿ ಕ್ಲಿಯರ್ಲಿ. ಈವನ್ ಫಾರ್ ಎ ಸೆಕೆಂಡ್ ಇಫ್ ಹಿ ಲುಕ್ಸ್ ಅಟ್ ಯು ವಿತ್ ಸೇಮ್ ಬೆನೆವಲೆನ್ಸ್, ವಿತ್ ಅಫೆಕ್ಷನ್, ವಿತ್ ಗ್ರೇಸ್, ವಿತ್ ಕೃಪಾ, ಒಂದು ಕ್ಷಣ ಪರಮಜ್ಞಾನಿಯಾದಂತಹ ಗುರು ಆ ಒಂದು ಕೃಪಾದೃಷ್ಟಿಯಿಂದ ನಮ್ಮ ಹತ್ರ ನಮ್ಮ ಮೇಲೆ ಒಂದು ಕ್ಷಣ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಇಫ್ ಯು ಲುಕ್ಸ್ ಅಟ್ ಅಸ್, ಅವರ ಕಟಾಕ್ಷ ನಮ್ಮ ಮೇಲೆ ಬಿದ್ದರೆ ನಾವು ಉದ್ಧಾರ ಆಗ್ಬಿಡ್ತೇವೆ ಅಂತ ಭಗವತ್ಪಾದರೆ ಹೇಳಿದ್ದಾರೆ. ಸಜ್ಜನ ಸಂಗತಿ ಕ್ಷಣಮಪಿರೇಕ ಭವತಿ ಭವಾರ್ಣವ ತರಣೇ ನೌಕಾ. ಈ ಸಂಸಾರ ಸಾಗರದಿಂದ ನಾವು ಹೊರಟು ಹೋಗ್ಲಿಕ್ಕೆ, ದಡ ಸೇರ್ಲಿಕ್ಕೆ ನೌಕಿಯಾಗಿ ಬರ್ತಾರೆ ಅವರು. ಅವರ ಒಂದು ಕೃಪಾ ಕಟಾಕ್ಷ ನಮ್ಮನ್ನು ದಾಟಿಸ್ಬಿಡುತ್ತೆ. ಸಿ, ಇಟ್ ವಿಲ್ ಮೇಕ್ ಅಸ್ ಟು ಕ್ರಾಸ್ ದಿಸ್ ಓಷನ್ ಆಫ್ ಸಂಸಾರ. ದಿಸ್ ಇಸ್ ವಾಟ್ ಆಚಾರ್ಯ ಹಿಮ್ಸೆಲ್ಫ್ ಹ್ಯಾಸ್ ಸೇಡ್. ಆದ್ರಿಂದ ಧೀರಃ ತತ್ರ ನ ಮುಖ್ಯತಿ. ಸೊ ಫಾರ್ ಬರ್ತ್ ಅಂಡ್ ಡೆತ್ ಆರ್ ಫಾರ್ ದ ಬಾಡಿ, ಜ್ಞಾನಿ ಇಸ್ ನಾಟ್ ಬಾದರ್ಡ್ ಬಿಕಾಸ್ ಈ ನೋಸ್ ವಾಟ್ ಈಸ್ ನಿತ್ಯ, ವಾಟ್ ಈಸ್ ಅನಿತ್ಯ. ನಿತ್ಯಾನಿತ್ಯ ವಿವೇಕ ಇರೋ ಪರಿಜ್ಞಾನ ಇರೋದ್ರಿಂದ, ಸರ್ವತ್ರ ಸಮಭಾವ ಇರೋದ್ರಿಂದ ಯಾವುದರಲ್ಲೂ ಜ್ಞಾನಿ ಶೋಕ ಪಡುವಂತಕ್ಕಂಥ ಪರಿಸ್ಥಿತಿನೇ ಬರೋದಿಲ್ಲ, ಮೋಹ ಪಡುವಂತ ಪರಿಸ್ಥಿತಿ ಬರೋದಿಲ್ಲ. ಯಾಕೆ ಅಂದ್ರೆ ಮುಂದಿನ ಶ್ಲೋಕದಲ್ಲಿ, ದೊಡ್ಡ ಶ್ಲೋಕಕ್ಕೆ ಬರ್ತಾ ಇದ್ದೇವೆ, 14th ಶ್ಲೋಕಕ್ಕೆ ಗುರುಗಳ ಸಂಕಲ್ಪ ಸಮಯ ಮೀರ್ತಾ ಇದೆ. ಭಗವಂತನ ವಾಣಿ ಇವತ್ತಿಗೆ ವ್ಯಾಖ್ಯಾನ ಇಲ್ಲಿಗೆ ನಿಲ್ಲುತ್ತೆ. ಗುರುಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಪ್ರಾರ್ಥನಾ ಶ್ಲೋಕಗಳನ್ನು ಹೇಳಿ ಇವತ್ತಿನ ವ್ಯಾಖ್ಯಾನ ನಿಲ್ತಾ ಇದೆ. 14th ಶ್ಲೋಕ ಪ್ರಾರಂಭ ಆಗಬೇಕು ಮುಂದಿನ ವಾರ. ವಸುದೇವ ಸುತಂ ದೇವಂ ಕಂಸಜಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ನಾರಾಯಣಂ ನಮಸ್ಕೃತ್ಯ.